ಶ್ರೀಮದ್ ಭಗವದ್ಗೀತೆಯ ಹದಿನೆಂಟು ದಿನಗಳ ಈ ಜ್ಞಾನಯಜ್ಞದಲ್ಲಿ ಏಳು ದಿನಗಳನ್ನು ಕಳೆದು ಎಂಟನೇ ದಿನಕ್ಕೆ ಬಂದಿದ್ದೇವೆ ಈ ಎಂಟನೇ ಅಧ್ಯಾಯದಲ್ಲಿ ಎಂಟು ವಿಷಯಗಳ ಚಿಂತನೆ ಇದರಲ್ಲಿ ಬರ್ತಾ ಇದೆ ಶ್ರೀಕೃಷ್ಣ ಏಳನೆಯ ಅಧ್ಯಾಯದಲ್ಲಿ భగవంత మాం ఆశ్రిత్య మాశ్రితంతి తే బ్రహ్మ తద్విదు కృత్స్ అధ్యాత్మం కర్మచాకి సాధిభూత సాధిదైవం మాం సాదియంచే విదు ప్రయాణకాలే మాం తే విధులు సచేతస ಏಳನೇ ಅಧ್ಯಾಯದ ಕೊನೆಯ ಮಾತುಗಳು ಅರ್ಜುನನ ನೆಪ ಮಾಡಿಕೊಂಡು ಎಲ್ಲ ಸಜ್ಜನರಿಗೆ ಭಗವಂತ ಹೇಳ್ತಾನೆ ನೋಡು ಅರ್ಜುನ ಯಾರಿಗಾದರೂ ಹುಟ್ಟು ಸಾವು ನಡುವೆ ಬರುವ ಮುಪ್ಪು ಸಂಸಾರ ಅಂದರೆ ಈ ಮೂರೇ ನಿಜವಾಗಿ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮನೆ ಮನಿ ಇದ್ಯಾವುದೂ ಅಲ್ಲ ನಿಜವಾಗಿ ಸಂಸಾರ ಅನ್ನುವ ಶಬ್ದದ ಶಾಸ್ತ್ರೀಯ ಅರ್ಥ ಈ ಮೂರು ಹುಟ್ಟು ಸಾವು ನಡುವೆ ಬರುವ ಮುಪ್ಪು ಇದೆಲ್ಲ ಅನಿವಾರ್ಯ ಸತ್ತವರೆಲ್ಲ ಹುಟ್ಟೋದು ಹುಟ್ಟಿದವರೆಲ್ಲ ಸಾಯೋದು ಹುಟ್ಟು ನಡುವೆ ಬೇಡ ಅಂದರೂ ಬರುವಂತಹ ಈ ಮುಪ್ಪು ಇದನ್ನು ನಾವು ಕಳ್ಕೊಳ್ಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಸಾಕಪ್ಪ ಈ ಹುಟ್ಟು ಸಾಕಪ್ಪ ಈ ಮುಪ್ಪು ಅವರು ಮತ್ತೇನು ಮಾಡುವ ಹಾಗಿಲ್ಲ ಅವ್ರಿಗೆ ಒಂದೇ ಒಂದು ಉಪಾಯ ಅಂದರೆ ಮಾಂ ಆಶ್ರಿತ್ಯ ಯತಂತಿತೆ ನನ್ನನ್ನು ಆಶ್ರಯ ಮಾಡಿಕೊಂಡು ನನ್ನನ್ನು ನಂಬಿ ಅವರು ಜೀವನವನ್ನು ನಡೆಸಬೇಕು ಏನೆಲ್ಲ ನಡೀತಾ ಇದೆ ಅದೆಲ್ಲ ಭಗವಂತನ ಇಚ್ಛೆಗೆ ಒಳಪಟ್ಟು ನಡೀತಾ ಇದೆ ಇಲ್ಲಿ ಯಾವುದರಲ್ಲಿಯೂ ನಾನು ಸ್ವತಂತ್ರ ಕರ್ತ ಅಲ್ಲ ನನಗೆ ಮಾಡುವ ಯೋಗ್ಯತೆಯೂ ಇಲ್ಲ ಮಾಡಿಸುವ ಯೋಗ್ಯತೆಯೂ ನನಗಿಲ್ಲ ಮಾಮ್ ಆಶ್ರಿತ್ಯ ಯತಂತಿ ಏ ಯಾರು ಜೀವನದ ಉದ್ದಕ್ಕೂ ನನ್ನನ್ನು ನಂಬಿ ಭಗವಂತನಿಂದಲೇ ಎಲ್ಲ ಕರ್ಮಗಳು ನಡೀತಾ ಇದೆ ಯಾವ ಕರ್ಮದ ಕರ್ತೃ ನಾನಲ್ಲ ನನಗೆ ಮಾಡುವ ಯೋಗ್ಯತೆಯೂ ಇಲ್ಲ ಮಾಡಿಸುವ ಯೋಗ್ಯತೆಯೂ ಇಲ್ಲ ಮಾಡುವವ ಮತ್ತು ಮಾಡಿಸುವವ ಆ ಭಗವಂತ ಅಂತ ಯಾರು ಬರೀ ತಿಳ್ಕೊಂಡ್ರೆ ಸಾಲದು ಯತಂತಿ ಎಲ್ಲ ದೇವರು ಮಾಡಿಸ್ತಾನೆ ನಂದೇನಿಲ್ಲ ಅಂತ ಸುಮ್ಮನೆ ಕೂತ್ರೆ ಆಗೋಲ್ಲ ಇದು ಸೋಮಾರಿ ಪ್ರೋಗ್ರಾಮ್ ಸೋಮಾರಿಗಳಿಗೆ ದೇವರು ಎಂದು ಅನುಗ್ರಹ ಮಾಡೋಲ್ಲ ಹಿಂದೆ ಭಗವಂತ ಹೇಳಿದ ಮಾಡಬೇಕು ಮಾಡಿಲ್ಲ ಅಂತನ್ಬೇಕು ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ನೋಡುವವನೇ ಜ್ಞಾನಿ ತೇ ಬ್ರಹ್ಮ ತದ್ವಿದುಹು ಅವನೇ ಭಗವಂತ ನನ್ನ ತಿಳಿದವ ಹೀಗೆ ಯಾರು ತಿಳ್ಕೊಳ್ತಾರೆ ಅವನು ಬ್ರಹ್ಮಜ್ಞಾನಿ ಭಗವಂತನನ್ನು ತಿಳಿದವ ಇಂತಹ ಜ್ಞಾನ ಬರಬೇಕು ಅಂತಾದರೆ ಶಾಸ್ತ್ರಗಳ ಪರಿಚಯ ಬೇಕು ಶಾಸ್ತ್ರಗಳ ಪರಿಚಯ ಇಲ್ಲ ಅಂತಾದರೆ ಈ ಬಗೆಯ ಅರಿವು ನಮಗೆ ಬರೋಲ್ಲ ಎಲ್ಲ ಕರ್ಮದಲ್ಲಿ ನಾನು ಸ್ವತಂತ್ರ ಅನ್ನುವ ಭಾವನೆ ನಮಗೆ ಎದ್ದೆದ್ದೆದ್ದೆದ್ದು ಬರ್ತಾ ಇದೆ ಅದರಿಂದಲೇ ಮತ್ತೆ 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 ಹುಟ್ಟು ಸಾವು ಮರಣಗಳ ಚಕ್ರಕ್ಕೆ ನಾವು ಸಿಕ್ಕಿ ಹಾಕ್ಕೊಳ್ತಾ ಇದ್ದೇವೆ ಹಾಗಾಗಬಾರ್ದು ಅಂತಾದರೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಅಂತಾದರೆ ಶಾಸ್ತ್ರಗಳ ಪರಿಚಯ ಬೇಕು ಅದಕ್ಕಾಗಿಯೇ ಸಾಧಿಭೂತಾದಿ ದೈವಮಾಂ ಯಜ್ಞಂಚಯೇ ವಿದುಹು ಆದಿಭೂತ ಅಧಿದೈವ ಅಧಿಯಜ್ಞಗಳ ಯಜ್ಞಗಳ ಸಹಿತವಾಗಿ ಯಜ್ಞಗಳ ಪರಿಚಯ ಮಾಡಿಕೊಳ್ಳಬೇಕು ಅಧಿದೈವದ ಪರಿಚಯ ಮಾಡಬೇಕು ಒಳಗಿರುವ ಆ ಭಗವಂತನ ಪರಿಚಯವನ್ನು ಮಾಡಿಕೊಳ್ಳಬೇಕು ಈ ಎಲ್ಲದರ ಪರಿಚಯ ಮಾಡಿಕೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ಪ್ರಯಾಣ ಕಾಲೇಪಿ ಅಂತ್ಯಕಾಲದಲ್ಲಿಯೂ ಮರಿಬಾರದಂತೆ ನಿಮಗೆ ನೋಡಿ ಆಶ್ಚರ್ಯ ಎಲ್ಲ ಪರಿಚಯ ಇದ್ದಂತಹ ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ಭಗವಂತನ ನೆನಪು ಬರಲಿಲ್ಲ ಹಾರಿಹೋಯಿತು ಅನ್ನೋದಾದರೆ ಇನ್ನು ನಮಗೆಲ್ಲ ಏನು ಬಂದಿತ್ತು ಭಗವಂತ ಹೇಳ್ತಾನೆ ಜೀವನದ ಉದ್ದಕ್ಕೆ ಆ ಭಗವಂತನನ್ನು ತಿಳಿದುಕೊಳ್ಳೋದು ದೊಡ್ಡದಲ್ಲ ನಿಮ್ಮದು ಅಂತ್ಯಕಾಲ ಇದೆಯಲ್ಲ ಅಲ್ಲಿ ದೇವರ ನೆನಪು ಬರುತ್ತಲ್ಲ ಅದು ಭಾರಿ ದೊಡ್ಡದು ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಕೊಡುವಾಗ ಈ ಮನುಷ್ಯ ಜನ್ಮ ಬಂದಾಗ ದೊಡ್ಡ ಲಾಭ ನೀನು ಜೀವನದಲ್ಲಿ ಸಂಪಾದನೆ ಮಾಡಿದ ಯಾವ ಸಂಪತ್ತು ಅಲ್ಲ ಅಂತ್ಯಕಾಲದಲ್ಲಿ ದೇವರ ನೆನಪು ಬಂದರೆ ಮಾತ್ರ ಈ ಜಾವನ ಜೀವನ ಸಾರ್ಥಕ ಮುನ್ನೂರ ಅರವತ್ತೈದು ದಿನ ಓದಿದ್ದು ಸಾರ್ಥಕ ಆಗಬೇಕಾದರೆ ಅದು ಪರೀಕ್ಷೆಯ ಕಾಲದಲ್ಲಿ ನೆನಪು ಬರಬೇಕು ನಿಮಗೆ ನೆನಪು ಬರಲಿಲ್ಲ ಅಂದರೆ ಓದಿದ್ದು ವ್ಯರ್ಥ ಇಡೀ ವರ್ಷ ವ್ಯರ್ಥ ಆಗಿ ಹೋಗಿಬಿಡುತ್ತೆ ಇಡೀ ಜನ್ಮವೇ ವ್ಯರ್ಥ ಆಗಿಬಿಡುತ್ತೆ ಕೃಷ್ಣ ಹೇಳ್ತಾನೆ ಪ್ರಯಾಣ ಕಾಲೇ ಪಿಚಮಾಮ್ ಪ್ರಯಾಣ ಕಾಲದಲ್ಲಿಯೂ ಕೂಡ ಮರೆಯದೆ ನನ್ನನ್ನು ಆ ರೀತಿ ಸ್ಮರಣೆ ಮಾಡಬೇಕು ಅಂತ ಹಿಂದಿನ ಏಳನೆಯ ಅಧ್ಯಾಯದಲ್ಲಿ ಭಗವಂತ ತಿಳಿಸಿಕೊಟ್ಟ ಬ್ರಹ್ಮತತ್ವ ಆ ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಅಧಿಭೂತಗಳ ಪರಿಚಯ ಬೇಕು ಆ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡಬೇಕಾದರೆ ಉಳಿದ ದೇವತೆಗಳ ಅರಿವು ಬಹಳ ಮುಖ್ಯ ದೇವತ್ವದಲ್ಲಿ ನೋಡೇ ದಿವಿಜರೊಡೆಯ ಬೇರೆ ಇತರ ಅಭಿಮಾನಿ ದೇವತೆಗಳ ಪರಿಚಯ ಮಾಡಿಕೊಳ್ಳದೆ ಭಗವಂತನನ್ನು ಸರ್ವೋತ್ತಮತ್ವೇನ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ದೇವರ ಯಥಾರ್ಥವಾದ ಅರಿವಿಗೆ ಇಂದ್ರಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳ ಯೋಗ್ಯತೆ ಅವರ ಪರಿ ಪರಿಚಯ ಆಗಬೇಕು ಜೀವನದಲ್ಲಿ ನಡೆಯುವ ಎಲ್ಲ ಬಗೆಯ ಯಜ್ಞಗಳು ಅವುಗಳಿಗೆ ಭಗವಂತನೇ ಸ್ವಾಮಿ ದೈವ ಒಡೆಯ ಅಂತ ತಿಳಿಬೇಕು ಇದು ಅತ್ಯಗತ್ಯ ದೇವರ ಬಗ್ಗೆ ತಿಳಿವಿಲ್ಲ ಸುಮ್ಮನೆ ಯಜ್ಞ ಮಾಡ್ತಾ ಇದ್ದೀರಿ ಅದು ಪ್ರಯೋಜನಕ್ಕೆ ಬರಲ್ಲ ಇಂತಹ ಜ್ಞಾನ ಅಂತ್ಯಕಾಲದಲ್ಲಿಯೂ ಇರುವಂತೆ ಎಚ್ಚರಿಕೆ ವಹಿಸಬೇಕು ಈ ಎಲ್ಲ ಮಾತುಗಳನ್ನು ಅರ್ಜುನನ ನೆಪ ಮಾಡಿಕೊಂಡು ಕೃಷ್ಣ ಏಳನೇ ಅಧ್ಯಾಯದಲ್ಲಿ ತಾನು ತಿಳಿಸಿಕೊಟ್ಟಿದ್ದಾನೆ ಎಂಟನೇ ಅಧ್ಯಾಯ ಅಕ್ಷರ ಯೋಗ ನಾಶರಹಿತನಾದ ಪರಿಪೂರ್ಣನಾದ ಸರ್ವ ಗುಣಗಳಿಂದ ಪೂರ್ಣನಾದ ಆ ಭಗವಂತನನ್ನು ತಿಳಿದುಕೊಳ್ಳುವ ಉಪಾಯ ಜಗದ್ಗುರು ಮಧ್ವಾಚಾರ್ಯರು ಈ ಅಧ್ಯಾಯದ ಅಧ್ಯಾಯದ ಸಾರವನ್ನು ತಿಳಿಸ್ತಾ ಮುಖ್ಯವಾಗಿ ಮರಣಕಾಲೇ ಕರ್ತವ್ಯ ಗತಿ ಏನು ಮಾಡಬೇಕು ಏನು ಮಾಡಿದರೆ ಎಂಥ ಗತಿಯನ್ನು ಹೊಂದುತ್ತೇವೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಇಷ್ಟನ್ನು ಕೇಳಿ ಅರ್ಜುನ ಮತ್ತೆ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಯದ್ಯಪಿ ಅವನು ಉತ್ತಮ ದೇವತ ಇಂದ್ರಾವತಾರಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಇಲ್ಲದೆ ದೇವ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಅವನು ಕೇಳುವ ಪ್ರಶ್ನೆಗಳೆಲ್ಲ ಕೇವಲ ಅವನ ಸಲುವಾಗಿ ಅಲ್ಲ ಭಗವತದಲ್ಲಿಯೂ ಪರೀಕ್ಷಿತ ಮಹಾರಾಜರು ಕೇಳಿ ಹೇಳಿ ಆಗಬೇಕಾದ್ದೇನಿಲ್ಲ ಅವರು ನರಕದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ನಿಜವಾಗಿಯೂ ನರಕದ ಬಗ್ಗೆ ಅವರು ಕೇಳಬೇಕಾದ್ದಿಲ್ಲ ಯಾಕೆಂದರೆ ಪರೀಕ್ಷಿತ ಮಹಾರಾಜರು ಅವರ ಆ ಜನ್ಮ ಚರಮ ಜನ್ಮ ಅವರು ಬೆಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ವರ್ಣನೆ ಮಾಡಿದ್ದಾರೆ ಅಂಥದ್ರಲ್ಲಿ ಅವರು ನರಕದ ಬಗ್ಗೆ ಕೇಳಬೇಕಾದಿರಲಿಲ್ಲ ನಮ್ಮ ಸಲ್ವ ಕೇಳಿದ್ದಾರೆ ಇದನ್ನು ಕೇಳಿಯಾದರೂ ಇಂಥ ತಪ್ಪು ನಡತೆಗಳು ಮಾಡಬೇಡಿ ನರಕದ ದಾರಿಯಿಂದ ತಪ್ಪಿಸಿಕೊಳ್ಳಿ ಅಂತ ಇಂದ್ರದೇವರಿಗೆ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಇಬ್ಬರಿಗೂ ಗೊತ್ತಿದ್ದರೂ ಮತ್ತೆ ಕೇಳ್ತಾ ಇದ್ದಾರೆ ಅಂದರೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಎನ್ನುವ ಕಾರುಣ್ಯದಿಂದ ಮತ್ತು ಗೊತ್ತಿರುವ ವಿಷಯ ಭಗವಂತನ ಮುಖದಿಂದ ಬಂದರೆ ಹೆಚ್ಚು ಶಕ್ತಿಯುತವಾಗುತ್ತೆ ಈ ಎಲ್ಲ ಕಾರಣಗಳಿಂದ ಇಂದ್ರಾವತಾರಿಗಳಾದ ಅರ್ಜುನರು ಭಗವಂತನನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಿಂ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅದಿಯಜ್ಞ ಕತಂಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚತ ಕತಂಗ್ನೇಯೋಸಿ ನಿಯತಾತ್ಮ ಬಿಹಿ ದಯಮಾಡಿ ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಇದ್ದಾನೆ ಅರ್ಜುನ ಕೇಳಿದ್ದು ಭಗವಂತ ಬ್ರಹ್ಮ ಅಂದರೆ ಯಾರು ಅಧ್ಯಾತ್ಮ ಅಂದರೆ ಏನು ಕರ್ಮ ಅಂದರೆ ಏನು ಅಧಿಭೂತ ಅಂದ್ರೇನು ದೈವ ಅಂದ್ರೇನು ಅಧಿ ಯಜ್ಞ ಅಂದ್ರೇನು ಇದು ಆರು ಪ್ರಶ್ನೆಗಳು ಮತ್ತೆರಡು ವಿಚಾರ ಅಧಿ ಯಜ್ಞ ಆ ಭಗವಂತನ ಪರಿ ಅವನ ಲಕ್ಷಣ ಅವನ ಸ್ವರೂಪ ಏನು ಅವನನ್ನು ನಿಯತಾತ್ಮರು ಬಲ್ಲವರು ಹೇಗೆ ಅವನನ್ನು ತಿಳಿದು ಉಪಾಸನೆ ಮಾಡ್ತಾರೆ ದೇವರನ್ನು ಏನಂತ ಉಪಾಸನೆ ಮಾಡಬೇಕು ಅವನು ಇರುವ ಪರಿ ಹೇಗೆ ಇನ್ನೊಂದು ಪ್ರಯಾಣ ಚ ಕತಂಜ್ನೇಯ ಸಾಯುವ ಕೊನೆಯ ಕ್ಷಣದಲ್ಲಿಯೂ ಅವನ ನೆನಪು ಬೇಕಂತೀಯಲ್ಲ ಅಂತ್ಯಕಾಲದಲ್ಲಿ ಆ ಭಗವಂತನ ಚಿಂತನೆಯ ಬಗೆಯನ್ನು ವರ್ಣನೆ ಮಾಡು ಯಾರ ಚಿಂತನೆ ಮಾಡಬೇಕೋ ಅವನನ್ನೇ ಅರ್ಜುನ ಕೇಳ್ತಾ ಇದ್ದಾನೆ ಯಾರ ಚಿಂತನೆ ಮಾಡಬೇಕು ಕೃಷ್ಣನ ಚಿಂತನೆ ಅದಕ್ಕೆ ಯಾರನ್ನು ಕೇಳಬೇಕು ಅವನ್ನೇ ಕೇಳಿಬಿಟ್ರೆ ಒಳ್ಳೆಯದು ಯಾರ್ಯಾರನ್ನೇ ಕೇಳಿದ್ರೆ ಏನೇನೋ ಹೇಳಿ ಯಾರು ನೋಡಿ ಮೋಕ್ಷ ಕೊಡುವ ಮುಕುಂದನನ್ನೇ ಕೇಳಿಬಿಟ್ರೆ ಈ ಬಿಡುಗಡೆಗೆ ಕಾರಣವಾದ ಈ ಇಷ್ಟನ್ನು ಎಂಟು ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಆ ಯಜ್ಞನ ಇರುವಿಕೆ ಆ ಪರಮಾತ್ಮನ ಸ್ವರೂಪ ಅವನ ವೈಭವ ಪ್ರಯಾಣ ಕಾಲದಲ್ಲಿ ಭಗವಂತನ ಚಿಂತನೆಯ ಬಗೆ ಈ ಎಂಟು ವಿಷಯಗಳನ್ನು ನನಗೆ ದಯಮಾಡಿ ಹೇಳು ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆಯೇ ಅದ್ಭುತ

ಆರರ ಸಂಕ್ಷಿಪ್ತವಾದ ಪರಿಚಯವನ್ನು ಆ ಪರಮಾತ್ಮ ಮಾಡಿಕೊಡ್ತಾಯಿದ್ದಾನೆ ಈ ಎಂಟು ವಿಷಯಗಳ ವಿವರಣೆ ಎಂಟನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು ಇದು ಒಂದು ರೀತಿ ಭಾಗವತದಲ್ಲಿಯೂ ಕೂಡ ಪಂಚಮ ಸ್ಕಂದದಲ್ಲಿ ಐದು ರಾಜರ ಕತೆ ಕೇಳಿದರೆ ಪಂಚಮ ಸ್ಕಂದ ಮುಗಿತು ಅದು ಆ ಪ್ರಿಯವ್ರತ ಮಹಾರಾಜ ಸ್ವಯಂಭು ಮನುವಿನ ಹಿರಿಯ ಮಗನಾದ ಪ್ರಿಯವ್ರತ ಆಗ್ನಿದ್ರ ನಾಭಿ ಋಷಭ ಭರತ ಐದು ರಾಜರ ಕಥೆ ಕೇಳಿದರೆ ಐದನೆಯ ಸ್ಕಂದ ಮುಗಿಯುವಂತೆ ಎಂಟು ವಿಷಯಗಳ ಗಂಟನ್ನು ಬಿಚ್ಚಿದರೆ ಎಂಟನೇ ಅಧ್ಯಾಯ ಅದು ಮುಗಿತಾ ಇದೆ ಇದರಲ್ಲಿ ಅಕ್ಷರ ಅಂದರೆ ಏನು ಕೇಳ್ತಾ ಇದ್ದಾನೆ ಬ್ರಹ್ಮ ಶಬ್ದದ ಅರ್ಥ ಭಗವಂತ ಹೇಳಿದ ಅಕ್ಷರಂ ಬ್ರಹ್ಮ ಪರಮಂ ಪರಮಂ ಅಕ್ಷರಂ ಪರಂ ಬ್ರಹ್ಮ ಸರ್ವತ್ರ ವ್ಯಾಪ್ತನಾದ ಪರಮಾಕ್ಷರನಾದ ಆ ಪರಮಾತ್ಮನೇ ಬ್ರಹ್ಮ ಯಾರು ಎಲ್ಲೆಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ ಅವನನ್ನೇ ಬ್ರಹ್ಮ ಯಾಕೆ ಈಗ ಹೇಳ್ತಾ ಇದ್ದಾರೆ ನಮಗೆಲ್ಲ ಸಾಮಾನ್ಯವಾಗಿ ಬ್ರಹ್ಮ ಅಂತ ಕಿವಿಗೆ ಬಿದ್ದರೆ ಸಾಕು ಸರಸ್ವತಿ ಪತಿ ಸತ್ಯಲೋಕಾಧಿಪತಿ ಚತುರ್ಮುಖ ಬ್ರಹ್ಮ ಬಂದುಬಿಡ್ತಾನೆ ಆ ಬ್ರಹ್ಮ ಅಲ್ಲ ಅವನು ಬ್ರಹ್ಮ ಪರಬ್ರಹ್ಮ ಅಲ್ಲ ಅವನು ಕ್ಷರಬ್ರಹ್ಮ ಬ್ರಹ್ಮ ಅಲ್ಲ ಮುಂದೆ ಆಚಾರ್ಯರು ಒಂದು ಕಡೆ ತಿಳಿಸ್ಕೊಳ್ಳುವಾಗ ಬ್ರಹ್ಮಾದಯೋ ಯೋ ದೇವಾ ಶರೀರೆ ಕ್ಷರಣಾತ್ ಕ್ಷರ ಅವರೆಲ್ಲ ಕ್ಷರಪುರುಷರಲ್ಲಿ ಬರುವ ಕ್ಷರರು ಆದರೆ ವೇದದಲ್ಲಿ ವೇದಾಂತದಲ್ಲಿ ಸೂತ್ರದಲ್ಲಿ ವೇದದಲ್ಲಿ ಎಲ್ಲಿಯಾದರೂ ಈ ಪುರಾಣ ಗ್ರಂಥಗಳಲ್ಲಿ ಬ್ರಹ್ಮ ಅಂತ ಬಂದಾಗ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ತಿಳ್ಕೊಳ್ಬೇಕು ನಿರ್ವಿಶೇಷ ಬ್ರಹ್ಮವನ್ನು ಎಲ್ಲೆಡೆಯಲ್ಲಿ ಯಾರು ವ್ಯಾಪ್ತನಾಗಿದ್ದಾನೋ ಪರಮ ಅಕ್ಷರ ಪ್ರತಿಪಾದ್ಯನಾಗಿದ್ದಾನೋ ಓಂಕಾರ ಪ್ರತಿಪಾದ್ಯನಾಗಿದ್ದಾನೋ ಯಾರು ಗುಣಗಳಿಂದ ಪೂರ್ಣನಾಗಿದ್ದಾನೋ ಅವನನ್ನು ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಇನ್ನು ಅಧ್ಯಾತ್ಮ ಅಂದರೆ ಈ ಜೀವರಾಶಿಗಳು ಹಾಗೂ ಚೈತನ್ಯ ಜೀವ ಚೈತನ್ಯಕ್ಕೆ ಉಪಕಾರಿಯಾದಂತಹ ದೇಹೇಂದ್ರಿಯಾದಿಗಳಿಂದ ಕೂಡಿದ ಈ ಶರೀರ ಇದೆಯಲ್ಲ ಇದು ಅಧ್ಯಾತ್ಮ ಆತ್ಮ ಅಧಿಷ್ಠಾನ ಮಾಡಿಕೊಂಡು ಯಾವುದರಿಂದ ಸಾಧನೆಯನ್ನು ಮಾಡುತ್ತೋ ಆತ್ಮಕ್ಕೆ ಇಂದ್ರಿಯಗಳಿಂದ ಯುಕ್ತವಾದ ಈ ಜಡವಾದ ಶರೀರ ಬೇಕು ಆತ್ಮ ಅಧಿಷ್ಠಾನ ಮಾಡಿಕೊಂಡಿರೋದು ಆತ್ಮ ಮಾಧ್ಯಮವನ್ನಾಗಿ ಮಾಡಿಕೊಂಡು ತನ್ನ ಸಾಧನೆಯನ್ನು ಯಾವುದರಿಂದ ಮಾಡುತ್ತೋ ನೋಡಿ ಈ ಆತ್ಮನಿಗೆ ಈ ಬಾಡಿ ಇಲ್ಲ ಅಂತ ಆದರೆ ಏನೂ ಮಾಡಲಿಕ್ಕಾಗೋಲ್ಲ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಎಲ್ಲೋ ಇದ್ದ ಜೀವ ಅವನ ಗತಿ ಅವನ ಇತಿ ಅವನ ಲಿಮಿಟೇಷನ್ ಅವನ ಯೋಗ್ಯತೆ ಅವನು ಯಾವ ಗತಿಯನ್ನು ಹೊಂದಬೇಕು ಇದನ್ನೆಲ್ಲ ತೋರಿಸ್ಲಿಕ್ಕೆ ಭಗವಂತ ನಮಗೊಂದು ಜಡವಾದ ಬಾಡಿಯನ್ನು ಕೊಡ್ತಾನೆ ಜೀವನಿಗೆ ಜೀವ ಅದರೊಳಗಿದ್ದು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಸಾಧನ ಮಾಡ್ತಾನೆ ಹಾಗೆ ಜೀವ ಚೈತನ್ಯಕ್ಕೆ ಜೀವ ಜಾತಕ್ಕೆ ಉಪಕಾರಿಯಾದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಕೂಡಿದ ಈ ಪಿಂಡಾಂಡ ಇದೆಯಲ್ಲ ಇದನ್ನೇನಂತ ಕರಿತಾ ಇದ್ದಾರೆ ಅಧ್ಯಾತ್ಮ ಇನ್ನು ಅಧಿಭೂತ ಅಂದರೆ ಏನು ಅದನ್ನು ಹೇಳ್ತಾನೆ ಭಗವಂತ ಜೀವರಿಗೆ ಬೇಕಾಗಿರ್ತಕ್ಕಂತಹ ಜಡ ಪದಾರ್ಥ ಪೃಥ್ವಿ ಮೊದಲಾದದ್ದಿದೆಯಲ್ಲ ಪೃಥಿವಿ ಅಪ್ತೇಜಸ್ ವಾಯು ಆಕಾಶ ಪಂಚಭೂತಗಳು ಅಂತ ಏನು ಕರಿತಾ ಇದ್ದೀವಿ ಈ ಭೂತ ಅಂದ ತಕ್ಷಣ ಯಾವುದೋ ಭೂತ ಪ್ರೇತ ಪಿಶಾಚಿ ಅಂದ್ಕೊಂಡ್ಬಿಟ್ಟಿರ ಈ ಐದು ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿ ಬೇಕಾದ್ದು ಯಾವುದು ಒಂದಿಲ್ಲ ಅಂತಾದರೂ ಈ ದೇಹ ನಿರ್ಮಾಣವೂ ಆಗಲ್ಲ ನಿರ್ಮಾಣ ಆದಮೇಲೂ ಕೂಡ ಸಾಧನೆಗೆ ಇವೆಲ್ಲ ಬೇಕಾಗಿರ್ತಕ್ಕಂಥ ಜಡಭೂತವಾದದ್ದೇನಿದೆ ಇದನ್ನು ಅಧಿಭೂತ ಅಂತ ಕರೀತಾ ಇದ್ದಾರೆ ಇನ್ನು ಅಧಿದೈವ ಅಂದ್ರೆ ಯಾರು ಅಧಿದೈವ ಅಂದ್ರೆ ಯಾರು ಈ ದೇಹವನ್ನೇ ಅಧಿಷ್ಠಾನ ಮಾಡಿಕೊಂಡು ಇಂದ್ರಿಯಗಳ ಒಳಗೆ ನಿಂತು ಇಂದ್ರಿಯಗಳ ನಿಯಮನ ಕಂಟ್ರೋಲ್ ಮಾಡುವಂತಹ ದೇವತೆಗಳಿದ್ದಾರಲ್ಲ ಇಂದ್ರ ಚಂದ್ರಾದಿ ದೇವತೆಗಳು ಇವರೆಲ್ಲ ಅಧಿದೈವರು ಶೇಷ ದೇವರು ಬ್ರಹ್ಮ ಮೊದಲಾದವರೆಲ್ಲ ಈ ದೇಹದ ಒಳಗೆ ಇದ್ದಾರೆ ಅಲ್ಲ ದೇವರನ್ನು ತಿಳ್ಕೊಂಡ್ರೆ ಸಾಕು ಇದೆಲ್ಲ ಯಾಕೆ ಯಾಕಂದರೆ ಶ್ರೀಮಠೀಕಾಕೃತ್ಪಾದರು ಒಂದು ಕಡೆ ಹೇಳ್ತಾರೆ ನಿಮಗೆ ಜನಾರ್ದನ ಕಾಣಲ್ಲ ನೀವು ತಿಳ್ಕೊಳ್ಬೇಕು ದೇವರನ್ನು ತಿಳ್ಕೊಳ್ಳದೆ ನಿಮಗೆ ಮೋಕ್ಷ ಇಲ್ಲ ಆದರೆ ಕಾಣ್ಲಾರ್ದವನ್ನ ಮುಟ್ಲಾರ್ದವನ್ನ ಯಾರು ಮನವಚನಕ್ಕೆ ಸಿಗದವನೋ ಯಾರನ್ನ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ವೇದಗಳು ಹೇಳ್ತಾ ಇದೆಯೋ ಯಾರನ್ನ ವೇದಗಳು ಅಸ್ಪರ್ಶ್ಯ ಅಂತ ಹೇಳ್ತಾ ಇದೆಯೋ ಯಾರನ್ನ ವೇದಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯೋ ಅಂಥವನನ್ನು ತಿಳಿಯದೆ ನೋಡದೆ ಮೋಕ್ಷ ಇಲ್ಲ ಅಂತಲೂ ಹೇಳಿದರೆ ಹಾಗೆ ನೋಡೋದು ಹಾಗೆ ತಿಳಿಯೋದು ಹಾಗೆ ನೋಡಿ ತುಂಬ ಮ್ಯಾಜಿಕ್ ಏನು ಗೊತ್ತಾ ವಿಶೇಷ ಏನು ಗೊತ್ತಾ ಕಾಣದವನನ್ನು ಕಾಣುವ ಪರಿ ಹೇಗೆ ಅಂತ ಕಾಣದನ್ ಕಾಣದವ ಆದರೆ ಕಾಣಲೇಬೇಕು ಕಾಣದವ ಅಂದರೆ ಕಾಣೋದೇ ಇಲ್ಲ ಅಂತ ಕೆಲವರು ಅರ್ಥ ಮಾಡಿದ್ರು ಕಾಣದವ ಕಾಣೋದೇ ಇಲ್ಲ ಹೀಗೆ ಅರ್ಥ ಅಲ್ಲ ಅರ್ಥ ಇಷ್ಟೇ ಸಿಂಪಲ್ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ಕಾಣಲ್ಲ ಅಂದರೆ ನಿಮ್ಮಿಚ್ಛೆಗೆ ಬಂದರೆ ಅವನು ಕಾಣಲ್ಲ ಏ ಮೈಷ ವೃಣತೆ ತೇನ ಲಭ್ಯ ನೀವು ದೇವರನ್ನು ನೋಡಬೇಕು ಅಂದರೆ ನೋಡಲಿಕ್ಕಾಗಲ್ಲ ಆಚಾರ್ಯ ನಾವೇನೋ ಅಥವಾ ಯಾರು ಯಾರು ಅಷ್ಟೇ ರೀ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತ್ತಿಪ್ಪ ಬ್ರಹ್ಮದೇವರು ಕೂಡ ಬೇಕಾದಂಗೆಲ್ಲ ನೋಡ್ಲಿಕ್ಕಾಗೋಲ್ಲ ಹಾಗಾದ್ರೆ ಬ್ರಹ್ಮದೇವರು ಎಷ್ಟೊಂದು ಸತಿ ನೋಡಿದ್ಯಾರಲ್ಲ ನೋಡಿದಾರಲ್ಲ ಅಂದ್ರೆ ಅವರಿಚ್ಛೆಯಿಂದ ನೋಡಿದ್ದಲ್ಲ ದೇವರ ಇಚ್ಛೆಯಿಂದ ನೋಡಿದ್ದು ಹಾಗಾದರೆ ಇಂಥ ದೇವತೆಗಳಿಗೆ ಕಣ್ಣಿಗೆ ಕಾಣದ ಭಗವಂತನನ್ನು ನಾವು ಕಾಣುವ ಪರಿ ಹೇಗೆ ಇದಕ್ಕೆ ಟೀಕಾಕೃತ್ಪಾದವರು ನಮಗೊಂದು ಕಡೆ ಹೇಳುವಾಗ ಹೇಳ್ತಾರೆ ಜನಾರ್ದನನನ್ನು ತಿಳಿಬೇ ಜನಾರ್ಧನ ಆ ಭಗವಂತನನ್ನು ತಿಳಿಬೇಕಾದರೆ ಅವನು ಕಾರಣ ಅವನಿಂದ ಉಂಟಾದ ಕ್ರಿಯೆ ಅವನಿಂದ ಉಂಟಾದ ಕರ್ಮ ಈ ಜಗತ್ತು ಈ ಜಗತ್ತಿಗೆ ಕಾರಣ ಯಾರು ಭಗವಂತ ಕಾರಣ ಕಾಣಿಸ್ತಾ ಇಲ್ಲ ಆ ಕಾರಣನಿಂದ ನಿರ್ಮಾಣಗೊಂಡ ಜಗತ್ತು ಕಾಣ್ತಾ ಇದೆ ಕಾರ್ಯ ಕಾಣತ್ತೆ ಕಾರಣ ಕಾಣಲ್ಲ ಕಾರ್ಯವನ್ನು ನೋಡಿ ಕಾರಣವನ್ನು ತಿಳಿಯಿರಿ ಅದಕ್ಕೆ ಜನ್ಮಾದ್ಯಸ್ಯ ಯತಃ ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಜಗದಪಿ ತಥಾ ಅವಗಂತವ್ಯಂ ನೀವು ಜಗತ್ತನ್ನು ನೋಡಿ ಇದನ್ನೇ ಮಧ್ವಗುರುಗಳು ಹೇಳಿದ್ದು ಬಹುಚಿತ್ರ ಜಗದ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಆ ಪರಮಾತ್ಮನ ಶಕ್ತಿಯ ಪರಿಚಯ ಬೇಕಾ ಹರಿಯ ಹಿರಿಯತನದ ಅರಿವು ಬೇಕಾ ಆ ಭಗವಂತನ ಗುಣಪೂರ್ಣತ್ವ ನಿಮಗೆ ತಿಳಿಬೇಕಾ ದೇವರ ಸರ್ವಜ್ಞತ್ವ ನಿಮಗೆ ಗೊತ್ತಾಗಬೇಕಾ ಈ ಜಗತ್ತು ನೋಡಿ ನಾವು ನೋಡ್ತಾ ಇದ್ದೀವಿ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಅಬ್ಸರ್ವ್ ಮಾಡಬೇಕು ಇದರಲ್ಲಿ ತಿಳ್ಕೊಳ್ಬೇಕು ಇದರೊಳಗೆ ಏನೋ ಇದೆ ಇದರೊಳಗೆ ಏನೋ ನೀವು ದೈವದ ಮೇಲೆ ಮನಸ್ಸಿಟ್ಟು ನೋಡಿದಾಗ ಎಲ್ಲದರ ಒಳಗೆ ಭಗವಂತನ ಇರುವಿನ ಅರಿವು ನಮಗೆ ಬರುತ್ತೆ ನಿಮಗೆ ದೇವರ ಪರಿಚಯ ಆಗಬೇಕಂದ್ರೆ ಈ ಜಗತ್ತಿನ ಜಡ ಚೇತನಾತ್ಮಕವಾದ ಚೇತನ ಅಚೇತನಾತ್ಮಕವಾದ ಜಗತ್ತಿನ ಪರಿಚಯ ಮಾಡಿಕೊಳ್ಳದೆ ಜಗದ ತುಂಬೆಲ್ಲ ತುಂಬಿರುವ ದೇವರ ಪರಿಚಯ ಆಗೋಲ್ಲ ನಿಮಗೆ ಚಿನ್ನ ಬೇಕಂತಾದರೆ ಮಣ್ಣಿನ ಮಧ್ಯದಲ್ಲೇ ಚಿನ್ನ ಇರೋದು ಚಿನ್ನ ಎಲ್ಲೂ ಎಂಟೆಂಟೆಂಟೆಂಟೆ ಮೇಲಿರಲ್ಲ ಲಾರಿ ಮೇಲಿರಲ್ಲ ಮಣ್ಣನ್ನು ತೆಗೆದರೆ ನೂರು ಗ್ರಾಮ್ ಚಿನ್ನ ಸಿಗ್ಬೋದು ಆದರೆ ಮಣ್ಣಿನ ಒಳಗೆ ಬೆರೆತ ಚಿನ್ನವನ್ನು ಬೇರೆಯಾಗಿ ನೋಡುವವನೇ ಭೇದ ಜ್ಞಾನಿ ಅವನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಹಾಗಾದರೆ ಜಡವಾದ ಚೇತನವಾದ ಈ ಎರಡನ್ನು ತಿಳಿದಾಗ ಮಾತ್ರ ಆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಆದ ಕಾರಣ ಅಧಿದೈವ ಅಂದರೆ ದೇಹದ ಜಡವಾದ ಈ ದೇಹದ ಒಳಗಿದ್ದು ಜಡವಾದ ಈ ದೇಹವನ್ನು ನಿಯಮನ ಮಾಡುವ ದೇವತೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಬೇಕು ನಿಮಗೆ ನಾನು ಎಲ್ಲಿ ಹೋದರೂ ಕೂಡ ಈ ಊರಿನ ಒಂದು ಉದಾಹರಣೆ ಕೊಡ್ತೇನೆ ದೇವರು ಒಳಗಿದ್ದಾನೆ ಎಷ್ಟೋ ದೇವತೆಗಳು ಒಳಗಿದ್ದಾರೆ ಈ ದೇಹದ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಹೇಗೆ ನಂಬೋದು ನೀವೊಮ್ಮೆ ಉಡುಪಿಗೆ ಹೋಗಿ ಗೊತ್ತಾಗುತ್ತೆ ಅಂತ ಹೇಗಂದರೆ ಈ ಕೃಷ್ಣಂದು ಉತ್ಸವ ಬರುವಾಗ ನಿಮ್ಮಲ್ಲಿ ಆ ತಟ್ಟಿರಾಯ ಅಂತ ಅದು ಬ್ಯಾಂಬುದು ಒಂದು ದೊಡ್ಡ ಬೊಂಬೆ ಅದರೊಳಗೆ ಒಬ್ಬಿರ್ತಾರೆ ಹೊಸ ಮಕ್ಕಳಿಗೆ ಅದೇ ಬರ್ತಾ ಇದೆ ಅಂತ ಅನಿಸತ್ತೆ ಆದರೆ ತಿಳಿದವರು ಅಂತಾರೆ ಅದೇ ಬರಲ್ಲ ರೀ ಒಳಗೊಬ್ಬಿದ್ದಾನೆ ಒಬ್ಬಿದ್ದಾನೆ ಹಾಗಾದ್ರೆ ಇದು ತಟ್ಟಿ ರಾಯನೇ ಇದರೊಳಗೆ ತುಂಬ ಜನ ಇದ್ದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ನೋಡೋರಿಗೆ ಆರು ಗಂಟೆ ಆದರೆ ಆಚಾರ ಬಂದರು ಅಂತ ಅನಿಸತ್ತೆ ಆಚಾರ ಅಲ್ಲ ಆಚಾರ ಒಳಗಿರುವ ಎಲ್ಲ ದೇವತೆಗಳು ಬಂದರೆ ಕೈಯಲ್ಲಿರುವ ಕಾಲಲ್ಲಿರುವ ನಾಲಿಗೆಯಲ್ಲಿರುವ ಕಣ್ಣಲ್ಲಿರುವ ಕಿವಿಯಲ್ಲಿರುವ ಎಲ್ಲ ದೇವತೆಗಳು ದೇವತೆಗಳ ಒಡಗಿರುವ ಭಗವಂತ ಆ ದೇಹಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಇದು ಅಧಿಭೂತ ಅದನ್ನು ಕಂಟ್ರೋಲ್ ಮಾಡುವ ಅಧಿದೈವ ಅದು ಅಧಿದೈವದ ಒಳಗಿರುವ ಭಗವಂತ ಬ್ರಹ್ಮ ಇದೆಲ್ಲ ಬಂದರೆ ಬಂದ ಹಾಗೆ ಇದು ಯಾವುದರ ಪರಿಚಯ ನಿಮಗೆ ಸರಿಯಾಗಿ ಆಗಲಿಲ್ಲ ಅಂತಾದರೂ ಭಗವಂತನ ಪರಿಚಯ ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಇದು ಅಧಿದೈವ ದೇಹದ ಒಳಗಿದ್ದು ದೇಹವನ್ನು ನಿಯಮನ ಮಾಡುವಂತಹ ದೇವತೆಗಳ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳಬೇಕು ಅಧಿಯಜ್ಞ ಜೀವರ ಒಳಗಿದ್ದು ಭೋಕ್ತಾರಂ ಯಜ್ಞ ತಪಸಾಂ ಆಚಾರ್ಯರು ತಿಳಿಸ್ತಾರೆ ಅಧಿಯಜ್ಞ ಅಂದರೆ ಜೀವರ ಒಳಗಿದ್ದು ಭೋಕ್ತೃವಾದ ಭಗವಂತನೇ ಅಧಿಯಜ್ಞ ತುಂಬ ಒಳ್ಳೆಯ ಮಾತುಗಳು ಇದು ಕೃಷ್ಣನ ಮಾತು ಸೂತ್ರಪ್ರಾಯ ಹಾಗೆ ನೋಡಿ ನೀವು ಕಿವಿಯಿಂದ ಕೇಳ್ತೀರಿ ಕೇಳೇನಂತೀರಿ ನಾನು ಪುರಾಣ ಕೇಳಿದೆ ನೀವು ಕೇಳಿದ್ದಲ್ಲರಿ ಭಗವಂತ ಕೇಳಿದ್ದು ಭಗವಂತ ಏನಂದರೆ ಕಿವಿಯ ಒಳಗೆ ದಿಗ್ ದೇವತೆಗಳಿದ್ದಾರೆ ಅವರು ದೇವರು ಕೇಳಿದ ಮೇಲೆ ವಾಯುದೇವರು ಕೇಳಿದ ಮೇಲೆ ದಿಗ್ದೇವತೆಗಳು ಕೇಳಿದ ಮೇಲೆ ಜೀವ ನಾನು ಕೇಳಿದೆ ಅಂತ ಹೇಳಬಹುದೇ ವಿನಃ ಇಲ್ಲಿರುವ ದಿಗ್ದೇವತೆಗಳು ಹೋದರೆ ನೀವು ಕೇಳಿದ್ರಿ ಅನ್ನೋ ಶಬ್ದವೇ ಇಲ್ಲ ನೋಡಿದೆ ಅಂತ ಅಂತೀರಿ ನಾವೇನು ನೋಡೋದು ನೋಡಲಿಕ್ಕೆ ಸೂರ್ಯ ಆಮೇಲೆ ಪ್ರಾಣದೇವರು ಆಮೇಲೆ ಭಗವಂತ ಆಮೇಲೆ ಜೀವ ಇದನ್ನೇ ಉದ್ಧವ ಕೃಷ್ಣನಿಗೆ ಕಥೆಯ ರೂಪದಲ್ಲಿ ಹೇಳುವಾಗ ಹೇಳ್ತಾನೆ ಕೃಷ್ಣ ನೀನು ನನ್ನನ್ನು ಬಿಟ್ಟು ಒಂಟಿ ನನ್ನನ್ನು ಒಂಟಿ ಬಿಟ್ಟು ಎಲ್ಲಿ ಹೋಗಬೇಡ ನೀನು ಕೃಷ್ಣ ನೀನು ನನ್ನನ್ನು ಬಿಟ್ಟಿರಬಹುದು ನಾನು ನಿನ್ನನ್ನು ಬಿಟ್ಟಿರಲಿಕ್ಕಾಗೋಲ್ಲ ಅಂತಾನೆ ಯಾಕೆ ಉಚ್ಚಿಷ್ಟ ಭೋಜಿನೋ ದಾಸಾಹ ನಾವೆಲ್ಲ ಎಂಜಲ್ ತಿಂದು ಬದುಕಿರುವವರು ನಿನ್ನ ಎಂಜಲ್ ಇಲ್ಲದೆ ನೀನು ಕೇಳದೆ ನಾನು ಕೇಳುವ ಹಾಗಿಲ್ಲ ನೀನು ನೋಡದೆ ನಾನು ನೋಡುವ ಹಾಗಿಲ್ಲ ನೀನು ರುಚಿ ನೋಡದೆ ನಾನು ರುಚಿ ತಿಳಿಯುವ ಹಾಗಿಲ್ಲ ನಿನ್ನ ಎಂಜಲು ನನಗೆ ಪ್ರಸಾದ ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ದೇವರು ಬೇಕಾದ್ರೆ ನಮ್ಮನ್ನು ಬಿಟ್ಟಿರ್ಬೋದು ಆದರೆ ನಾವು ದೇವರನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಳಗಿದ್ದು ನಾವು ಮಾಡುವ ಎಲ್ಲ ಕರ್ಮಗಳನ್ನು ಸ್ವೀಕಾರ ಮಾಡುವವ ಯಜ್ಞ ಭೋಕ್ತ ಆ ಭಗವಂತ ಅವನನ್ನೇ ಅದಿ ಯಜ್ಞ ಅದಿ ಯಜ್ಞ ಅಂತ ಕರೀತಾ ಇದ್ದಾರೆ ಕರ್ಮ ಅಂದ್ರೇನು ಅದು ವಿಸರ್ಗ ಭಗವಂತ ಜೀವ ಜಡಗಳ ಹುಟ್ಟಿಗೆ ಕಾರಣ ಆಗುವ ಆ ದೇವರ ಸೃಷ್ಟಿ ಕ್ರಿಯೆ ಇದೆಯಲ್ಲ ಇದನ್ನೇ ಸೃಷ್ಟಿ ಇದನ್ನೇ ಕರ್ಮ ಅಂತ ಕರಿತಾ ಇದ್ದಾರೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಈ ಎಲ್ಲದರ ಜ್ಞಾನ ಈ ಎಲ್ಲದರ ಜ್ಞಾನವನ್ನು ಸರಿಯಾಗಿ ಮಾಡಿಕೊಂಡಾಗ ಮಾತ್ರ ಭಗವಂತನ ಅರಿವು ನಮಗೆ ಸರಿಯಾಗಿ ಆಗುತ್ತೆ ಹಾಗಾಗಿ ಈ ಈ ಎಲ್ಲವನ್ನು ಚೇತನಾತ್ಮಕವಾದ ಪ್ರಪಂಚವನ್ನು ಈ ಪ್ರಪಂಚವನ್ನು ನಿಯಮನ ಮಾಡುವ ದೇವತೆಗಳನ್ನು ಆ ದೇವತೆಗಳ ಒಳಗಿದ್ದು ನಿಯಮನ ಮಾಡುವ ಆ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಷ್ಟು ನಾಲ್ಕು ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಹೇಳಿ ಮುಂದೆ ಹೇಳ್ತಾನೆ ಅಂತಕಾಲೇ ಚ ಮಾಮೇವಾ ಸ್ಮರಂ ಮುಕ್ತ ಕಲೇವರಂ ಯ ಪ್ರಯಾಂತಿ ನಾಸ್ಯತ್ರ ಸಂ ನಾತ್ಯತ್ರ ಸಂಶಯ ಮರಣಕಾಲದಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ದೇವರ ಈ ಬಗೆಯ ಸ್ಮರಣೆ ಮಾಡಬೇಕಂತೆ ಇದನ್ನೇ ಭಾಗವತದಲ್ಲಿ ಲಯ ಚಿಂತನೆ ಅಂತ ಕರೀತಾರೆ ಲಯ ಚಿಂತನೆ ಒಂದೊಂದು ತತ್ವಗಳ ಒಳಗೆ ಒಂದೊಂದನ್ನು ಚಿಂತನೆ ಮಾಡಿ ಪಿಂಡಾಂಡದ ಒಳಗಿರುವ ಆ ಭಗವಂತನನ್ನೇ ಬ್ರಹ್ಮಾಂಡದ ಒಳಗೆ ವ್ಯಾಪಿಯಾಗಿದ್ದಾನೆ ಅಂತ ಚಿಂತನೆ ಮಾಡಿ ಪ್ರಾಣತ್ಯಾಗ ಮಾಡಬೇಕಂತೆ ಯಾರು ಹೀಗೆ ಮಾಡ್ತಾ ಇದ್ದಾನೆ ಅವನು ಅಲ್ಲಿ ಇಲ್ಲಿ ಹೋಗಲ್ಲ ನಿಂಗೆ ಡೌಟೇ ಬೇಡ ಅಂತಾನೆ ಸೀದಾ ನನ್ನ ಹತ್ರನೇ ಬರ್ತಾನೆ ತಮ್ಮ ನನ್ನನ್ನೇ ನನ್ನನ್ನೇ ಹೊಂದುತ್ತಾನೆ ನೀನು ಅದರ ಬಗ್ಗೆ ಯಾವ ಸಂಶಯವನ್ನು ಮಾಡಬೇಡ ಅಂತ ಹೇಳ್ತಾ ಎಷ್ಟು ಅಂತ್ಯಕಾಲದ ಸ್ಮರಣೆ ಮುಖ್ಯ ಅನ್ಲಿಕ್ಕೆ ಕೃಷ್ಣ ಮತ್ತು ಹೇಳ್ತಾನೆ ಎಂ ಎಂ ಸ್ಮರನ್ ಭಾವ ತ್ಯಜತ್ಯಂತೆ ಕಲೇವರಂ ತಮ್ಮ ತಮೇ ವೇತಿ ಕೌಂತೆಯ ಸದಾ ತದ್ಭಾವಭಾವಿತ ಸಾಯುವ ಕ್ಷಣದಲ್ಲಿ ಯಾವ ವಸ್ತುವನ್ನು ಚಿಂತನೆ ಮಾಡ್ತಾ ಜೀವ ದೇಹತ್ಯಾಗ ಮಾಡ್ತಾನೋ ಆ ಚಿಂತನೆಯ ಫಲವಾಗಿ ಅವನು ಅಂಥವನೇ ಆಗಿ ಹುಟ್ಟುಬಿಡ್ತಾನೆ ಇದು ಸ್ವಲ್ಪ ಪ್ರಾಬ್ಲಮ್ಗೂ ಕಾರಣವಾದ ಶ್ಲೋಕ ಕೆಲವರು ತಪ್ಪು ಅರ್ಥ ಮಾಡ್ಕೊಂಡಿದ್ದು ಉಂಟು ಕೃಷ್ಣ ಹೇಳ್ತಾನೆ ಯಾರು ಸಾಯುವಾಗ ಏನನ್ನ ಸ್ಮರಣೆ ಮಾಡಿ ಸಾಯ್ತಾರೋ ಅವರು ಅದೇ ಆಗ್ತಾರೆ ಆಚಾರ ಅದೇ ನಾವು ಹೇಳಿದ್ದು ಸಾಯುವಾಗ ನಾರಾಯಣ ನಾರಾಯಣ ಅಂತ ಸತ್ರೆ ಏನಾಗ್ತಾರೋರು ಸೇಮ್ ನಾರಾಯಣ ಆಗಿಬಿಡ್ತಾರೆ ಭರತನ ಕಥೆಯೂ ಹಾಗೇ ಇದೆ ಭರತ ಸಾಯುವಾಗ ಜಿಂಕೆ 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 ಸತ್ತ ಮುಂದೇನಾದ ಜಿಂಕೆನೇ ಆದ ಕೃಷ್ಣನೂ ಅದನ್ನೇ ಹೇಳಿದಾನೆ ಕಾಲಕ್ಕೆ ನನ್ನ ಸ್ಮರಣೆ ಮಾಡಿದ್ರೆ ನಾನೇ ಆಗಿಬಿಡ್ತೀರಿ ಇದು ಒಂದು ರೀತಿ ಐಕ್ಯವನ್ನು ಹೇಳಿದ ಹಾಗೆ ಜಗದ್ಗುರು ಮಧ್ವಾಚಾರ್ಯರು ಬರಲಿಲ್ಲ ಅಂತಾದರೆ ನಿಜವಾದ ಕೃಷ್ಣನ ಹೃದಯ ಅಭಿಪ್ರಾಯ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಅವರೊಂದು ಸಣ್ಣ ಸೂಕ್ಷ್ಮವನ್ನು ತೋರಿಸ್ತಾರೆ ನೋಡಿ ಜಿಂಕೆ ಇತ್ತು ಭರತ ಇದ್ದ ಭರತ ಸಾಯುವಾಗ ಜಿಂಕೆ ಅವನ ಮುಂದೆ ಹೆತ್ತ ಮಕ್ಕಳು ಅಳುವಂತೆ ಪ್ರೀತಿಯನ್ನು ತೋರಿಸ್ತಾ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹಾಕ್ತಿತ್ತು ಇವನೇನು ಮಾಡಿದ ಭರತ ಆ ಜಿಂಕೆಯನ್ನು ಕೈಯಲ್ಲೆತ್ತಿ ಎದೆ ಮೇಲೆ ಕೂಡಿಸ್ಕೊಂಡು ನನ್ನ ಸಲುವಾಗಿ ಈ ಜಿಂಕೆ ಇಷ್ಟು ಅಳತಾ ಇದೆ ನಾನು ಸತ್ತ ಮೇಲೆ ಯಾರು ನೋಡ್ಕೊಳ್ತಾರೆ ಈ ಅಂತ ಪ್ರಾಣ ಬಿಟ್ಬಿಟ್ಟ ಕಡೆ ಏನು ಬಂತು ಅವನಿಗೆ ಜಿಂಕೆ ಬಂತು ನೆನಪೇನಿತ್ತು ಜಿಂಕೆ ಇತ್ತು ಮೃಗ ಶರೀರ ಮವಾಪ ಅವನಿಗೆ ಯಾವ ಶರೀರ ಬಂತು ಮೃಗದ್ದೇ ಜಿಂಕೆದೇ ಶರೀರ ಬಂತು ಮಧ್ವಾಚಾರ್ಯರು ಹೇಳ್ತಾರೆ ಜಿಂಕೆ ಶರೀರ ಬಂದದ್ದು ಸರಿ ಆದರೆ ಇವನು ಯಾವ ಜಿಂಕೆ ಹಿಡ್ಕೊಂಡಿದ್ನಲ್ಲ ಆ ಜಿಂಕೆನೇ ಆದ್ನಾ ಆ ಜಿಂಕೆ ಅದ್ರ ಪಾಡಿಗೆ ಅದಿತ್ತು ಇವನು ಒಂದು ಜಿಂಕೆ ಇವನು ಜಿಂಕೆ ಥರ ಆದ್ನೇ ವಿನ ಆ ಜಿಂಕೆ ಆಗಲಿಲ್ಲ ನೀವು ಅಷ್ಟೇ ಸಾಯೋಕಾಲಕ್ಕೆ ದೇವರ ಸ್ಮರಣೆ ಮಾಡಿದ್ರೆ ದೇವ್ರ ಥರ ಆಗ್ತೀರಿ ದೇವರಾಗಲ್ಲ ದೇವ್ರ ಅಂದ್ರೇನು ದೇವ್ರ ಥರ ಅಂದ್ರೇನು ಎರಡು ವ್ಯತ್ಯಾಸ ಇದೆ ರೀ ನಿಮಗೆ ಎರಡು ಬಿಟ್ಟು ಮಿಕ್ಕಿದೆಲ್ಲ ದೇವರು ಕೊಡ್ತಾನಂತ ಎರಡು ಕೊಡೋಲ್ಲ ಒಂದು ಬ್ರಹ್ಮಾಧಿಪತಿತ್ವ ನಿಮಗೆ ಬರೋಲ್ಲ ಇನ್ನೊಂದು ಪತಿತ್ವ ನಿಮಗೆ ಬರಲ್ಲ ಮುಕ್ತರಾದವರೆಲ್ಲ ದೇವರ ಥರಾನೇ ಇರ್ತಾರಂತೆ ಆದರೆ ದೇವರನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ ಮುಕ್ತರು ಅಂದರೆ ದೇವರಲ್ಲಿ ಮಾತ್ರ ಎರಡು ಎದ್ದು ಕಾಣುವ ವಿಲಕ್ಷಣ ಲಕ್ಷಣ ಇದೆಯಂತೆ ಆ ಲಕ್ಷಣ ಕಂಡಾಗ ಭಗವಂತ ಅಂತ ನಮಸ್ಕಾರ ಮಾಡ್ತಾರೆ ಯಾವುದು ಒಂದು ಎದೆಯಲ್ಲಿರುವಂತಹ ಶ್ರೀವತ್ಸ ಅನ್ನುವ ಚಿಹ್ನೆ ಇನ್ನೊಂದು ಕುತ್ತಿಗೆಯಲ್ಲಿರುವ ಮಣಿ ಕೌಸ್ತುಭ ಮಣಿ ಈ ಕೌಸ್ತುಭ ಮಣಿ ಬ್ರಹ್ಮ ಅಧಿಪತಿತ್ವವನ್ನು ತೋರಿಸ್ತಾ ಇದೆ ದೇವರ ಕುತ್ತಿಗೆಯಲ್ಲಿ ಯಾವುದೋ ಮಾರ್ಕೆಟ್ ಮಣಿ ರೀ ಅವನು ಬ್ರಹ್ಮದೇವರನ್ನೇ ಮಣಿ ಮಾಡಿಕೊಂಡು ಕುತ್ತಿಗೆಯಲ್ಲಿ ಕಟ್ಟಿದ್ದಾನೆ ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ ದೇವರ ಕುತ್ತಿಗೆಯಲ್ಲಿರುವಂತಹ ಮಣಿ ಬ್ರಹ್ಮದೇವರು ಅದರ ಸ್ವಾಮಿ ನಾನು ಅಂತ ಭಗವಂತ ತೋರಿಸ್ತಾ ಬ್ರಹ್ಮಾಧಿಪತಿತ್ವ ಎದೆಯಲ್ಲಿ ಲಕ್ಷ್ಮಿಗೆ ಆವಾಸ ಸ್ಥಳವನ್ನು ಕೊಟ್ಟು ಅಲ್ಲೊಂದು ಚಿಹ್ನೆ ಶ್ರೀವತ್ಸ ಅಂತ ಕರಿತಾ ಇದ್ದಾರೆ ಶ್ರೀವತ್ಸ ಇದು ಲಕ್ಷ್ಮೀ ಪತಿತ್ವ ಬ್ರಹ್ಮಾಧಿಪತಿತ್ವ ಇದು ಯಾವ ಮುಕ್ತರಿಗೂ ಬರಲ್ಲ ದೇವರ ತರಾನೇ ಆಗ್ತಾರೆ ಅನ್ನುವ ಮಾತಿನ ಅರ್ಥ ಮೋಕ್ಷದ ಒಂದು ಪ್ರಭೇದ ಅದಕ್ಕೆ ಸಾರೂಪ್ಯ ಅಂತ ಕರೀತಾರೆ ದೇವ್ರ ತರಾನೇ ರೂಪ ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಸಾಯುಜ್ಯ ಸಾರ್ಷ್ಣಿಯ ಐದು ತೆರನಾದ ಮುಕ್ತಿಗಳು ಅದರಲ್ಲಿ ಸಾಲೋಕ್ಯ ಅಂದರೆ ದೇವರ ಲೋಕವನ್ನು ಹೊಂದುವಂಥದ್ದು ಸಾರೂಪ್ಯ ದೇವರ ಥರಾರೂಪ ಸಾಯುಜ್ಯ ದೇವರ ಅಂಗದ ಒಳಗೆ ಪ್ರವೇಶ ಮಾಡುವಂಥದ್ದು ದೇವತೆಗಳಿಗೆ ಮಾತ್ರ ಸಾಮೀಪ್ಯ ದೇವರ ಸಮೀಪ ಇರುವಂಥದ್ದು ಸಾರ್ಷ್ಣೀಯ ಇದು ಬ್ರಹ್ಮದೇವರಿಗೆ ಸಿಗುವಂಥದ್ದು ಸಾರ್ಷ್ಣೀಯ ಅಂದರೆ ಸರ್ವಾವಯವ ಸಾಯುಜ್ಯ ದೇವರ ಎಲ್ಲ ಅವಯವದಲ್ಲಿ ಸ್ವಾತ್ಮಾನಮೇವೈಷ ದದೌಯದಸ್ಮೈ ಅಸ್ಮೈ ಆ ಬ್ರಹ್ಮದೇವರಿಗೆ ಮುಖ್ಯಪ್ರಾಣದೇವರಿಗೆ ಅವರು ಮಾಡುವ ಕಲ್ಪ ಸಾಧನೆ ಶತಕಲ್ಪ ಸಾಧನೆಗಾಗಿ ಸ್ವಯಂ ಭಗವಂತ ತನ್ನ ಇಡೀ ದೇಹವನ್ನೇ ಅವರಿಗೆ ಕೊಟ್ಟಿದ್ದಾನಂತ ಹಾಗಾಗಿ ಯಾರು ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡ್ತಾರೆ ಅವರಿಗೆ ಭಗವಂತ ತನ್ನಂತೆ ರೂಪವನ್ನೇ ಕೊಡ್ತಾನೆ ಅದರಿಂದ ಎಂ ಎಂ ವಾಪಿ ಸ್ಮರನ್ ಭಾವ ತ್ಯಜತ್ಯಂತೆ ಕಲೇವರಂ ತಮ್ಮ ತಮೇ ವೇತಿ ಕೌಂತೇಯ ಸದಾ ತದ್ಭಾವ ಭಾವಿತ ನೋಡಿ ತುಂಬ ಚೆನ್ನಾದ ಮಾತು ಆಚಾರೆ ಒಳ್ಳೇದು ಹೇಳಿದ್ರಿ ಸಾಯೋ ಕಾಲಕ್ಕೆ ದೇವ್ರ ಸ್ಮರಣೆ ಮಾಡಿದ್ರೆ ಒಳ್ಳೇದಲ್ ಒಂಥರನೇ ಆಗ್ತೀವಲ್ವ ಸದ್ಯಕ್ಕೆ ಈಗ ಬಿಟ್ಟುಬಿಡಿ ಸಾಯೋಕಾಲಕ್ಕೆ ಬನ್ನಿ ಈಗ ಯಾಕೆ ಅರ್ಜೆಂಟ್ ಮಾಡ್ತೀರಿ ಸಾಯೋ ಕಾಲದಲ್ಲಿ ಹೇಳಿದ್ರೆ ಆಯಿತು ಈಗಿಂದಲೇ ನಮ್ಮನ್ನು ಯಾಕೆ ಹೊಳೆ ಕೊಡ್ತೀವಿ ಅಂತ ಇಂಥ ಈ ಎಕ್ಸಾಮ್ ಟೈಮಲ್ಲಿ ಓದ್ತೀನಿ ಅನ್ನುವವ ಪೆದ್ದ ತದಾ ತದ್ಭಾವ ಭಾವಿತ ಅಂತ್ಯಕಾಲದಲ್ಲಿ ಸ್ಮರಣೆ ಬರಬೇಕಂದ್ರೆ ನೀವು ಅಂದ್ಕೊಂಡಿದ್ದು ಬರೋಲ್ಲ ಅಂತ್ಯಕಾಲದಲ್ಲಿ ಅಂದುಕೊಂಡದ್ದು ಸ್ಮರಣೆಗೆ ಬರೋಲ್ಲ ಯಾವುದನ್ನು ಸದಾ ಭಾವಿಸಿರ್ತಿರೋ ಯಾವುದನ್ನು ಹೆಚ್ಚು ಹಚ್ಕೊಂಡಿರ್ತಿರೋ ಅದು ನಿಮಗೆ ಬರುತ್ರಿ ಸುಮ್ಮನೆ ಸುಮ್ಮನೆ ನಿಮಗೆ ನಾನು ಹೇಳಿದ್ದನ್ನು ನೆನಪಿಟ್ಕೊಳ್ಬೇಡಿ ಆದರೂ ನಿಮಗೊಂದು ಕತೆ ಹೇಳ್ತೇನೆ ಒಬ್ಬ ಅವನಿಗೆ ಕೆಟ್ಟ ಅಭ್ಯಾಸ ಇದು ನೆಶ್ಯ ಪುಡಿ ಹಾಕೋದು ಮೂಗ್ಗೆ ಕೆಲವರು ಇಟ್ಕೊಂಡಿರ್ತಾರೆ ಅವನು ಏನು ಹೀಗಂದ ಹೀಗೆ ತೆಗ್ದಾರಿ ಅದು ಡಬ್ಬಿಗೂ ಇಲ್ಲ ಕೈಗೂ ಇಲ್ಲ ಹಿಡ್ಕೊಂಡು ಸತ್ತೇ ಹೋಗ್ಬಿಟ್ಟ ಯಾರೋ ವೇದವ್ಯಾಸ ವೇದವ್ಯಾಸದೇವರು ಅವತಾರ ಅಂದ್ಕೊಂಡ್ಬಿಟ್ರು ಹಾಗೆ ಕೂಡಿಸಿದ್ರು ಹೂನಾರ ಹಾಕಿದ್ರು ಎಲ್ಲ ಮಾಡಿದ್ರು ಕಡೆಗೆ ಪುರೋಹಿತರು ಬಂದರು ಇಲ್ಲ ಬೆರಳು ತೆಗಿಬೇಕು ಹಾಗೆಲ್ಲ ಮಾಡ್ಲಿಕ್ಕೆ ಬರ್ ತೆಗೆದು ನೋಡಿದ್ರೆ ನೆಶ್ಯ ಏನು ಕತೆ ಅಂದರೆ ಅವನು ಯಾವುದು ಯಾವಾಗಲೂ ಅಭ್ಯಾಸ ಇತ್ತೋ ಅದೇ ಬಂತೇ ವಿನ ಭಗವಂತನ ಸ್ಮರಣೆ ಅಷ್ಟು ಬರೋಲ್ಲ ಹಾಗಾದರೆ ನಿಮಗೆ ಕಡೆಗೆ ಬರಬೇಕಂತಾದರೆ ಯಾವಾಗಲೂ ಅವನ ಸ್ಮರಣೆ ಮಾಡಿ ಆ ನಿಟ್ಟಿನಲ್ಲಿ ಜಗದ್ಗುರು ಮಧ್ವಾಚಾರ್ಯರು ಜಗತ್ತಿನ ಎಲ್ಲ ಸಜ್ಜನರಿಗೆ ಕೊಟ್ಟ ದಿವ್ಯ ಸಂದೇಶ ಇದು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಮಾಧ್ವರಿಗಲ್ಲ ಮಾನವರಿಗೆ ಕೊಟ್ಟ ಮನುಕುಲದ ದೊಡ್ಡ ಆಚಾರ್ಯರು ಮಧ್ವ ಗುರುಗಳು ಅವರು ಕೊಟ್ಟದ್ದು ಸಂತತಂ ಚಿಂತೆಯೇ ನಂತಂ ಅಂತ್ಯಕಾಲೇ ವಿಶೇಷತಃ ಇದನ್ನೇ ಅನುಸರಿಸಿ ದಾಸರು ಕನ್ನಡೀಕರಿಸಿ ಕೊಟ್ಟದ್ದು ಎಲ್ಲ ಮನುಕುಲಕ್ಕೆ ಹರಿಭಜನೆ ಮಾಡೋ ನಿರಂತರ ಯಾವಾಗಲೂ ದೇವರ ಸ್ಮರಣೆ ಮಾಡು ಇದೇ ನಮಗೆ ಡೌಟ್ ಆಚಾರೆ ಸಾಯೋ ಕಾಲದಲ್ಲಿ ಮಾಡಬೇಕಾದ್ದನ್ನು ಯಾವಾಗಲೂ ಯಾಕೆ ಮಾಡಬೇಕು ಯಾಕೆ ಗೊತ್ತಾ ಯಾವಾಗಲೂ ಸಾವನಂ ಸನ್ನಿಹಿತವಾಗೇ ಇರುತ್ತೆ ನಮಗೆ ಎರಡು ಟಿಕೆಟ್ ಉಡುಪಿಗೆ ಬರೋರೆಲ್ಲ ಎರಡು ಟಿಕೆಟ್ ಮಾಡಿಸ್ಕೊಂಡು ಬರ್ತಾರ್ರೀ ಒಂದು ಬರ್ಲಿಕ್ಕೊಂದು ಹೋಗ್ಲಿಕ್ಕೊಂದು ನಮ್ಮದು ಅಷ್ಟೇ ಬರ್ಲಿಕ್ಕೊಂದಕ್ಕೆ ಡೇಟ್ ಆಫ್ ಬರ್ತ್ ಅಂತ ಕರೀತಾರೆ ಹೋಗ್ಲಿಕ್ಕೆ ಡೇಟ್ ಆಫ್ ಡೆತ್ ಅಂತ ಕರೀತಾರೆ ಎರಡು ಟಿಕೆಟ್ ನಮಗೂ ಎಲ್ಲ ಆಗಿದೆ ನಮ್ಮದು ಡೇಟ್ ಎಲ್ಲ ಆಗಿದೆ ರೀ ಯಾವಾಗ ಬರುತ್ತೆ ಗೊತ್ತಿಲ್ಲ ಸೀಟ್ ಕನ್ಫರ್ಮ್ ಆಗಬೇಕು ಅಷ್ಟೇ ಟಿಕೆಟ್ ಬುಕ್ ಆಗಿದೆ ಕನ್ಫರ್ಮ್ ಆಯಿತು ಅಂದರೆ ಡೇಟ್ ಫಿಕ್ಸ್ ಹೋಗ್ತಾ ಇರೋದು ಇಷ್ಟೇ ಕೆಲಸ ಖೇಲ್ ಕತಮ್ ನಾಟಕ್ ಅಂತಾರಲ್ಲ ಕಟ್ಲೆ ತುಂಬಿದ ಮೇಲೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ ಅಷ್ಟೊರಳು ದೊರೆ ಪುರಂದರ ವಿಠಲನ ನೆನೆ ಮನವೇ ನಮ್ಮದು ಅಂತ್ಯಕಾಲ ಯಾವಾಗೆ ಗೊತ್ತಿಲ್ಲ ಆದ ಕಾರಣ ಯಾವಾಗಲೂ ಎಚ್ಚರಿಕೆಯವ ಸದಾ ಅಂತ್ಯಕಾಲದ ನೆನಪಿನೊಂದಿಗೆ ದೇವರ ಸ್ಮರಣೆ ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿ ಸಂಶಯ ಎಷ್ಟು ಒಳ್ಳೆ ಮಾತು ಕೃಷ್ಣನ ಮಾತು ಇದರಲ್ಲಿ ಏನು ಕಷ್ಟ ಇದೆ ರೀ ಯಾವ ಜಾತಿ ಮತಕ್ಕೆ ಭಗವಂತ ಉಪದೇಶ ಮಾಡಿದ್ದನ್ರಿ ಎಲ್ಲರಿಗೂ ದೇವರು ಹೇಳ್ತಾನೆ ತಸ್ಮಾತ್ ಆ ಕಾರಣದಿಂದ ಸರ್ವೇಶು ಕಾಲೇಶು ಹಗಲು ರಾತ್ರಿ ಅಂತ ಅಂದ್ಬೇಡಪ್ಪ ನಿನಗೆ ಎಚ್ಚರ ಇದ್ದಾಗೆಲ್ಲ ಉಸಿರಾಡೋದು ಎಷ್ಟು ಅನಿವಾರ್ಯವೋ ದೇವರ ಸ್ಮರಣೆಯನ್ನು ಅದರ ಒಟ್ಟಿಗೆ ಮಾಡು ಉಸಿರಿಲ್ದೇ ಇದ್ದರೆ ಜೀವನ ಯಾತ್ರೆ ಇಲ್ಲ ಹೇಗೋ ಹಾಗೆ ತೊರೆದು ಜೀವಿಸಬಹುದೇ ದೇವರ ನಾಮ ಬಿಟ್ಟು ಇರಬಹುದೇ ದೇವರ ನಾಮ ಬಿಟ್ಟಿರಲಿಕ್ಕೆ ಸಾಧ್ಯವಾ ಹಗರೇನಾಚಾರ್ಯ ಯಾವಾಗಲೂ ನಾರಾಯಣ ಕೃಷ್ಣ ನಾರಾಯಣ ಕೃಷ್ಣ ಅಂತಿದ್ರು ಸಾರು ಬಡಿಸ್ತಾ ಇರ್ತಾರೆ ಸಾರು ಹಾಕ್ಲಾ ಅಂತಾರೆ ನಾರಾಯಣ ಕೃಷ್ಣ ಅನ್ನ ಹಾಕ್ಲ ನಾರಾಯಣ ಕೃಷ್ಣ ಏನು ಮಾಡಬೇಕು ದೇವ್ರದೇ ಯಾವಾಗಲೂ ಬೇರೆ ಮಾತೇ ಆಡೋ ಹಾಗೆಲ್ವಾ ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ ಮಾತಾಡಿ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿ ಕೆಲವರು ಮಾತಾಡಲಿಕ್ಕೆ ಅಂತಲೇ ಬಂದಿರ್ತಾರೆ ಪುರಾಣದಲ್ಲಿ ಕೂತಿರ್ತಾರೆ ಏನು ಹೇಗಿದ್ದೀರಿ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಆಚಾರ ಪುರಾಣ ಶುರು ಮಾಡಿದ್ರು ನೆನಪೇ ಇಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡಾಡಿ ಆಡ್ತಿರ್ತಾರೆ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕಂತಂದ್ರಿ ಯಾಕಂದರೆ ಮಾತಿನಲ್ಲಿ ಯೂಸ್ ಮಾಡುವ ಲೆಟರ್ಗಳಿದೆಯಲ್ಲ ಲೆಟರ್ಸ್ ವರ್ಣಗಳು ಆ ವರ್ಣಗಳು ನಿಮ್ಮ ಮಾತಿಗಾಗಿ ದೇವರು ಸೃಷ್ಟಿ ಮಾಡಿದ್ದಲ್ಲ ವರ್ಣಗಳು ದೇವರ ವರ್ಣನೆಗಾಗಿ ಬಂದಿರತಕ್ಕಂಥದ್ದು ದೇವರ ವರ್ಣನೆ ಮಾಡದ ವರ್ಣಗಳೇ ಇಲ್ಲ ದೇವರ ವರ್ಣನೆಗಾಗಿ ಇರುವ ವರ್ಣಗಳನ್ನು ವರ್ಣಗಳಿಂದ ಉಂಟಾದ ಶಬ್ದಗಳನ್ನು ಶಬ್ದಗಳ ವಾಕ್ಯವನ್ನು ನೀವು ಬೇರೆ ನಿಮ್ಮ ಲೌಕಿಕಕ್ಕಾಗಿ ಯೂಸ್ ಮಾಡಿದ್ದಾದರೆ ಮಿಸ್ಯೂಸ್ ಮಾಡಿದ ಪಾಪಕ್ಕೆ ಗುರಿ ಆಗ್ತೀರಿ ಜೀವ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಮಾತು ಅದನ್ನೇ ನಮ್ಮಲ್ಲಿ ಕಡಿಮೆ ಮಾತು ಕೆಲಸ ಜಾಸ್ತಿ ನಮ್ಮ ಸ್ವಲ್ಪ ಉಲ್ಟ ಕೆಲಸ ಕಡಿಮೆ ಮಾತು ಜಾಸ್ತಿ ದೇವರಿಗೆ ಮಾತಾಡೋಣ ಕಂಡ್ರೆ ಆಗಲ್ಲ ದಾಸರಂತಾರೆ ನಿಂಗೆ ದೇವರ ಅನುಗ್ರಹ ಬೇಕಂದ್ರೆ ಎರಡೇ ಪ್ರೋಗ್ರಾಮ್ ಇಟ್ಕೋ ಒಂದು ಲೂಸ್ಟಾಕ್ಸ್ ಮಾತಾಡಬೇಡ ಹಾಳು ಹರಟೆಗೆ ಹೋಗ ಬ್ಯಾಡ ಹಾಳು ಹರಟೆಗೆ ಹೋಗಬ್ಯಾಡ ಇನ್ನೊಂದು ಕಂಡ ಕೂಳುಗಳ ತಿಂದು ಒಡಲ್ ಹೊರೆಯ ಬ್ಯಾಡ ಸಿಕ್ಕಿದ್ದನ್ನು ತಿನ್ನಬೇಡ ಸಿಕ್ಕಾಗ ಮಾತಾಡಬೇಡ ಎರಡೇ ಪ್ರೋಗ್ರಾಮ್ ಇದಿಟ್ಕೋ ದೇವರ ಅನುಗ್ರಹ ಆಗುತ್ತೆ ಹಾಗಾದ್ರೆ ಏನು ಮಾಡಬೇಕು ಯಾವಾಗಲೂ ದೇವರ ಸ್ಮರಣೆ ಆಗಲ್ವಾ ಹಾಗಾದ್ರೆ ಇಷ್ಟು ಮಾಡಿ ಮಕ್ಕಳಾಡಿಸುವಾಗ ಮಡದಿಯೊಳ ಅಕ್ಕರದೇ ನಲಿವಾಗ ಹಯ ಗಜಪಲ್ಲಕ್ಕಿ ಮೊದಲಾದ ವಾಹನಗಳ ಏರಿ ಮೆರೆಯುವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನೆಯನ ನೆನೆವ ಮನುಜ ಸಿಕ್ಕನು ಯಾರಿಗೆ ಯಮದೂತರಿಗೆ ಎಲ್ಲಿ ಆವಾವಲ್ಲಿ ನೋಡಿದರೂ ಸಿಕ್ಕನು ಅಂತ ಹಾಗಾದರೆ ದೇವರ ಸ್ಮರಣೆ ಯಾವಾಗು ಮಾಡಬೇಕು ನೋಡಿ ಆಶ್ಚರ್ಯ ಅಂದರೆ ಎಲ್ಲಿ ನಾವು ದೇವರನ್ನು ಮರಿತೀವಿ ಅಲ್ಲಿ ಜಗನ್ನಾಥದಾಸರು ಅಂಡರ್ಲೈನ್ ಮಾಡ್ತಾರೆ ಮಕ್ಕಳಾಡಿಸುವಾಗ ಮರೆತು ಬಿಡ್ತೀರಿ ಮಕ್ಕಳನ್ನು ಮುದ್ದು ಮಾಡ್ತೀರಿ ಮಕ್ಕಳು ಕೊಟ್ಟ ಆ ಮುಕುಂದನನ್ನು ಮುದ್ದು ಮಾಡೋದು ಮರಿತೀರಿ ಮಡದಿಯನ್ನು ಮುದ್ದಾಡ್ತೀರಿ ಎಷ್ಟೋ ಜನಕ್ಕೆ ಮದುವೆನೇ ಆಗಲಿಲ್ಲ ನಿಮಗೆ ದೇವರು ಮಡದಿಯನ್ನು ಕೊಟ್ಟಿದ್ದಾನಲ್ಲ ಅವನ ಮೇಲೂ ಒಂಚೂರು ಪ್ರೀತಿ ತೋರಿಸ್ರಿ ಎಷ್ಟು ವಾಹನಗಳಲ್ಲಿ ಹೋಗ್ತಿರಿ ದೇವರ ಸ್ಮರಣೆ ಮಾಡಿ ಇದೆಲ್ಲ ಹೇಳ್ತಾ ಕೃಷ್ಣ ಹೇಳ್ತಾನೆ ಮೈ ಅರ್ಪಿತ ಮನೋಬುದ್ಧಿ ಕೃಷ್ಣ ಹೇಳ್ತಾನೆ ಮಾ ಮನುಸ್ಮರ ಯುದ್ಧ ಚ ಯುದ್ಧ ಮಾಡು ಯುದ್ಧ ಮಾಡುವಾಗ ನನ್ನ ಸ್ಮರಣೆ ಮಾಡು ನನ್ನಲ್ಲಿ ಅರ್ಪಿತವಾದ ಮನಸ್ಸು ಬುದ್ಧಿಯುಳ್ಳವ ನನ್ನನ್ನೇ ಹೊಂದುತ್ತಾನೆ ಅದು ಕರ್ಮ ನನಗೆ ಮುಖ್ಯ ಅಲ್ಲ ಬುದ್ಧಿ ಬುದ್ಧಿಯಲ್ಲಿದೆ ನಿನ್ನ ಮನಸ್ಸು ಬುದ್ಧಿ ನನ್ನಲ್ಲಿ ಯುಕ್ತವಾಗಿದ್ದರೆ ನಿನ್ನ ಕರ್ಮ ಅದು ನನ್ನ ಆರಾಧನೆ ಆಗತ್ತೆ ಅಂತ ಹೇಳ್ತಾನೆ ಅಭ್ಯಾಸ ಯೋಗ ಯುಕ್ತೇನ ಚೇತಸ ಅನ್ಯಗಾಮಿನ ಚೇತಸ ಅಂದರೆ ಮನಸ್ಸು ಇದು ಕೃಷ್ಣ ಹೇಳ್ತಾನೆ ಯಾವಾಗಲೂ ನಿನ್ನ ಮನಸ್ಸು ನಿನ್ನ ಬುದ್ಧಿ ನನಗೆ ಅರ್ಪಣೆ ಮಾಡು ಅಂತ ಆದರೆ ಈ ಬುದ್ಧಿ ಈ ಮನಸ್ಸು ನಮ್ಮ ಹತ್ತಿರ ಇದ್ರೆ ಮಾಡ್ಬೋದ್ರಿ ಅದು ಎಲ್ಲೂ ಹೋಗಿದೆಯೋ ಏನು ಕತೆಯೋ ಗೊತ್ತಿಲ್ಲ ಅದು ದೇವರತ್ರ ಕೂತಾಗಲೇ ನಮ್ಮ ಮನಸ್ಸು ಓಡಿ ಓಡಿ ಹೋಗುತ್ತೆ ಹಿಂದೆ ಕೃಷ್ಣ ಕೃಷ್ಣನನ್ನು ಅರ್ಜುನ ಕೇಳಿದ ಚಂಚಲಮ್ಮಿ ಮನ ಕೃಷ್ಣ ಅದು ದೇವರಲ್ಲಿ ನಿಲ್ಲಿಸೋದು ಅಷ್ಟು ಸುಲಭದ ಕಾರ್ಯ ಅಲ್ಲ ಅಭ್ಯಾಸ ಯೋಗ ಯುಕ್ತೇನ ಅರ್ಜುನ ಅಭ್ಯಾಸ ಬೇಕಪ್ಪ ಅಟ್ ಸುಲಭಕ್ಕೆ ಆಗುವಂಥದ್ದಲ್ಲ ಪುನಃ ಆವರ್ತನ ರೂಪ ಆಗಬೇಕದು ಅದು ಹೋಗ್ತಾ ಇರುತ್ತೆ ನೀವು ಜೋರು ಮಾಡಲಿಕ್ಕೆ ಹೋಗಬೇಡಿ ಹೋದ್ರೆ ಹೋಗಲಿ ಮತ್ತೆ ಕರ್ಕೊಂಡು ಬನ್ನಿ ಮಕ್ಕಳನ್ನು ಒಲಿಸ್ಕೊಳ್ಬೇಕಂದ್ರೆ ಜೋರು ಮಾಡಿದ್ರೆ ಅವು ಕೇಳಲ್ಲ ಅವು ಮುದ್ದು ಮಾಡಬೇಕು ಅವಕ್ಕೆ ಮತ್ತೆ ಮತ್ತೆ ಕರಿಬೇಕು ರಾಜ ಅನ್ಬೇಕು ಇಂದ್ರ ಅನ್ಬೇಕು ಚಂದ್ರ ಅನ್ಬೇಕು ತುಂಬ ಹೊಗಳಾಗ ಮಾತ್ರ ಅವು ಕೇಳತ್ತೆ ಹಾಗೆ ಮನಸ್ಸನ್ನು ಚೆನ್ನಾಗಿ ನಾವು ಪುನಃ ಪುನಃ ಅಭ್ಯಾಸ ರೂಪವಾಗಿ ಮಾಡಬೇಕು ಅದು ಪರಮಾತ್ಮನ ಹೊರತು ಬೇರೆ ಕಡೆಗೆ ಹೋಗುವಂತಹ ಮನಸ್ಸಿನಿಂದ ಆ ಭಗವಂತನನ್ನು ನಾವು ಹಿಡ್ಕೊಳ್ಳೋದು ಭಾಳ ಕಷ್ಟ ಆದರೆ ಈ ಮನಸ್ಸಿಗೆ ದೇವರು ಟೇಸ್ಟಿ ಫುಡ್ ಆಗಬೇಕು ಮನಸ್ಸಿಗೆ ಹಿಡಿಸಿದ್ರೆ ಮನಸ್ಸಿಗೆ ಒಮ್ಮೆ ಹಿಡಿಸಿದ್ರೆ ಆ ಮನಸ್ಸು ಬಿಡೋಲ್ಲ ಕೆಲವರು ಇಷ್ಟ ಇಲ್ಲ ನಾನು ತಗೊಳ್ಳಲ್ಲ ಅಂತ ನೀವು ಒಂದು ಸತಿ ತಗೊಳ್ಳಿ ಬಿಡೋಲ್ಲ ಅಂತಾರೆ ಹಾಗೆ ಮನಸ್ಸಿಗೆ ಸತಿ ಕೊಡಿ ಅದು ಬಿಡೋಲ್ಲ ಸತಿ ಹಿಡಿಸಿಬಿಟ್ರೆ ಸಾಕು ಹಾಗಾಗಬೇಕು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ ಅಂಥವ ಮಾತ್ರ ಆ ಭಗವಂತನನ್ನು ಹೊಂತಾನೆ ಅಂತ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕಾದ ಕ್ರಮ ಅದರ ವಿಶೇಷವನ್ನು ದೇವರು ವರ್ಣನೆ ಮಾಡಿ ಅಧಿಯಜ್ಞನ ಪರಿ ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾನೆ ದೇವರಂದ್ರಿ ಯಾರು ಹೇಗಿದ್ದಾನೆ ನಮ್ಮ ಉಪಾಸನೆಯಲ್ಲಿ ದೇವರ ಲಕ್ಷಣಗಳೇನು ಏನಂತ ತಿಳಿದು ಭಜನೆ ಮಾಡಬೇಕು ದಾಸರಂತಾರೆ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಭಗವಂತನ ಭಜನೆ ಬದುಕಿನ ಫಲ ಅಲ್ಲ ತಿಳಿದು ಮಾಡಿದ ಭಜನೆ ನಿಮಗೆ ದೇವರ ಬಗ್ಗೆ ಗೊತ್ತಿಲ್ಲ ಸುಮ್ಮ ಕೈ ಮುಕ್ಕೊಂಡು ನಿಂತಿರಿ ಎಷ್ಟೋ ಜನ ಹುಡುಗರು ಬರ್ತಾರೆ ಕ್ಯೂನಲ್ಲಿ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಹೋಗ್ತಾರೆ ಹೋಗಿ ಬಸ್ಸಲ್ಲಿ ಕೇಳ್ತಾರೆ ಆ ದೇವ್ರು ಯಾವುದು ಅಂತ ಅಲ್ವಾ ಸುಮ್ಮನೆ ಎಲ್ಲ ಮಾಡಿದ್ರೂ ನಾನು ಮಾಡಿದೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲದ ನಮಸ್ಕಾರಕ್ಕಿಂತಲೂ ತಿಳಿದು ಮಾಡಿದ ನಮಸ್ಕಾರ ನಿಮಗೆ ತಲೆ ದೇವರನ್ನು ಕಂಡಾಗ ಯಾಂತ್ರಿಕವಾಗಿ ಬಗ್ಗಬಾರ್ದು ಎಲ್ಲ ಬಗ್ಸಿದ್ದಾರೆ ನಾವು ಬಗ್ಸಿದ್ವಿ ಆ ಅದಲ್ಲ ದೇವರ ಕಥೆ ಕೇಳಿ ದೇವರನ್ನು ಕಂಡಾಗ ಬಾರದಿಂದ ತಲೆ ಬಗ್ಬೇಕಂತೆ ಇವನೇನಾ ಕೃಷ್ಣ ಅಂತ ತಲೆ ಬಗ್ಬೇಕಂತೆ ಮನಸ್ಸು ಬಾಗಬೇಕು ಮನಸ್ಸು ಬಾಗಿ ತಲೆ ಬಗ್ಗಿದರೆ ಭಗವಂತನ ಅನುಗ್ರಹಕ್ಕೆ ಅದು ಕಾರಣ ಆಗುತ್ತೆ ನಮ್ಮ ಮನಸ್ಸು ಮಾಗದೆ ಮನಸ್ಸು ಸೀಸನ್ ಆಗಬೇಕು ದೇವರ ನೆನಪಾಗಿ ಆಗಿ ಆಗಿ ಸೀಸನ್ ಆಗಬೇಕು ಆಗಿ ಮಾಗಬೇಕು ಚೆನ್ನಾಗಿ ಪಕ್ವ ಆಗಬೇಕು ದೇವರನ್ನು ಕಂಡ್ರೆ ಸಾಕು ತಲೆ ಬಗ್ಗೆ ಬಿಡಬೇಕು ಶ್ರುತಿಜಾನಂದ ಬರೇಣ ಸದ್ಗುಣ ನಾಮ ವೇದ ವೇದಾಂತದಲ್ಲಿ ಹೇಳಿದ ಭಗವಂತನ ಕಥೆಯನ್ನ ಗುಣವನ್ನು ಮಹಿಮೆಯನ್ನು ಭಕ್ತರಲ್ಲಿ ದೇವರು ತೋರುವ ವಾತ್ಸಲ್ಯವನ್ನು ಕೇಳಿ ದೇವರನ್ನು ಕಂಡಾಗ ಭಾರದಿಂದ ಬಗ್ಗಬೇಕು ಬೆನ್ನಿನ ಮೇಲೆ ಮೂಟೆ ಭಾರ ಹೊತ್ತವನಿಗೆ ಬಗ್ಗು ಅಂತ ಹೇಳಬೇಕಾದ್ದೇ ಇಲ್ಲ ಭಾರ ಇರುತ್ತೆ ಅವನ ಗ್ರಾಜು ಬಗ್ಗೆ ಇರ್ತಾನೆ ನಾವು ಬಗ್ಗೋದೇ ಇಲ್ಲ ಹೀಗೆ ಇರ್ತೀವಿ ಯಾಕೆಂದರೆ ಭಕ್ತಿ ಇಲ್ಲ ಭಕ್ತಿ ಇದ್ದವ ಬಗ್ಗೆ ಬಗ್ತಾನೆ ಹಾಗಾದರೆ ತಿಳಿದಾಗ ಮಾತ್ರ ಭಕ್ತಿ ಬರುತ್ತೆ ಹಾಗಾದರೆ ಅವನು ಉಪಾಸನೆ ಮಾಡುವಾಗ ಅವನಂತ ಏನಂತ ತಿಳಿಬೇಕು ನಾನು ಅವನು ಒಂದೇ ಅಂತ ತಿಳಿಬಹುದಾ ಹರಿಮುಕುಂದನು ನೀನು ನರ ಜನ್ಮ ಹುಳ ನಾನು ಹಾಗ ನಮಗೂ ದೇವರಿಗೂ ಇರುವ ವ್ಯತ್ಯಾಸ ಏನು ಅದನ್ನು ಹೇಳ್ತಾನೆ ಕೃಷ್ಣ ಕವಿಂ ಪುರಾಣ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರೆದ್ಯ ಸರ್ವಸ್ಯ ದಾತಾರಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ಭಗವಂತ ನನ್ನ ಈ ಎಲ್ಲ ಬಗೆಯಿಂದ ಚಿಂತನೆ ಮಾಡಬೇಕಂತೆ ಕವಿಂ 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 ಅಂದರೆ ಸರ್ವಜ್ಞನಾಗಿದ್ದಾನೆ ಸರ್ವಜ್ಞ ಅಂತ ಹೇಗೆ ತಿಳ್ಕೊಳ್ಳೋದು ಆಚಾರ್ಯ ದೇವ್ರನ್ನ ಸರ್ವಜ್ಞ ಯಾರನ್ನೋ ಸರ್ವಜ್ಞ ವಚನ ಮಾಡಿದವನ್ನ ಸರ್ವಜ್ಞ ಅಂದ್ಕೊಂಡಿದ್ದೀವಿ ನೀವು ದೇವ್ರನ್ನೇ ಸರ್ವಜ್ಞ ಅಂತೀರಿ ದೇವ್ರ ಸರ್ವಜ್ಞ ಹೇಗೆ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ಮಿಕ್ಕಿದೆಲ್ಲ ನೀವೇ ತಿಳ್ಕೊಳ್ಳಿ ನೋಡಿ ಒಬ್ಬ ಕುಂಬಾರ ಮಡಿಕೆ ಮಾಡುವವನಿಗೆ ಆ ಮಡಿಕೆ ಮಾಡಬೇಕಾದ್ರೆ ಎಷ್ಟು ಮಣ್ಣು ಬೇಕು ನೀರು ಎಷ್ಟು ಬೇಕು ಅದು ಎಷ್ಟು ಹೀಟಲ್ಲಿ ಅದನ್ನು ಕಾಯಿಸ್ಬೇಕು ಇದೆಲ್ಲ ಗೊತ್ತಿರಬೇಕಾ ಬೇಡವಾ ಗೊತ್ತಿಲ್ಲದವ ಮಡಿಕೆ ಮಾಡಲಿಕ್ಕೆ ಬರುತ್ತಾ ಬರಲ್ಲ ಹಾಗಾದ್ರೆ ಮಡಿಕೆ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಇದ್ದವ ಮಾತ್ರ ಮಡಿಕೆಯನ್ನು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಬರುತ್ತೆ ಪಾಚಕ ಪಾಚಕ ಅಂದರೆ ಅಡಿಗೆ ಮಾಡುವವ ಭಾತ್ ಹೇಗೆ ಮಾಡಬೇಕು ಅವನಿಗೆ ಪರಿಪೂರ್ಣವಾಗಿ ಗೊತ್ತಿರಬೇಕು ಅಲ್ವಾ ಪಾಯಸ ಹೇಗೆ ಮಾಡಬೇಕು ಗೊತ್ತಿರಬೇಕು ಅಂದರೆ ಪಾಯಸ ಮಾಡುವವ ನಮಗೇನಿಲ್ಲ ಆಚಾರ ಪಾಯಸಕ್ಕೆ ಅಂತ ಇಟ್ಟಿದ್ದೀನಿ ಏನಿದೆಯೋ ಎಲ್ಲ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಂಕು ಅದು ಪಾಯಸ ಮಾಡೋ ಹುಟ್ಟೆ ಹಾಗಾದ್ರೆ ಏನರ್ಥ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ ಅಡುಗೆ ಮಾಡುವವನಿಗೆ ಅಡುಗೆಯ ಬಗ್ಗೆ ಎಲ್ಲ ಗೊತ್ತಿರುವುದಾದರೆ ಮಡಿಕೆ ಮಾಡುವವನಿಗೆ ಮಡಕೆ ಎಲ್ಲ ಮಾಡಿದ ದೇವರಿಗೆ ಎಲ್ಲದರ ಬಗ್ಗೆ ಗೊತ್ತಿರಬೇಕಾ ಬೇಡವಾ ಗೊತ್ತಿಲ್ಲದೆ ದೇವರು ಇಷ್ಟು ಪರ್ಫೆಕ್ಟಾಗಿ ಸುಮ್ಮನೆ ಆ ಪರ್ಫೆಕ್ಷನ್ಗೊಂದು ಉದಾಹರಣೆ ಹೇಳ್ತೇನೆ ನೋಡಿ ಭಗವಂತ ಭೂಮಿಯಿಂದ ಸೂರ್ಯ ಎಷ್ಟು ದೂರ ಇರಬೇಕೋ ಅಷ್ಟೇ ದೂರದಲ್ಲಿ ಇಟ್ಟಿದ್ದಾನೆ ಸೂರ್ಯ ಏನಾದರೂ ಭೂಮಿಗೆ ಒಂದು ಕಿಲೋಮೀಟ್ರ್ ಹತ್ತಿರ ಬಂದರೆ ಸಣ್ಣ ಬರ್ನು ತಲೆ ಗೋವಿಂದ ಒಂದು ಕಿಲೋಮೀಟ್ರ್ ಆಚೆ ಹೋದರೆ ಚಳಿ ರೋಗಗಳೆಲ್ಲ ಎದ್ದು ಕುಕ್ಕು ಬಡಿಯತ್ತೆ ದೂರನೂ ಹೋಗಬಾರ್ದು ಹತ್ತಿರನೂ ಬರಬಾರ್ದು ಇದೇ ಒಂದು ಲೆವೆಲ್ ಯಾರು ಮೇಂಟೈನ್ ಮಾಡ್ತಿರೋದು ಭಗವಂತ ಅವನು ಗೊತ್ತು ಸೂರ್ಯ ಎಲ್ಲಿರ್ಬೇಕು ಚಂದ್ರ ಎಲ್ಲಿರ್ಬೇಕು ಗಾಳಿ ಯಾವಾಗ ಬೀಸ್ಬೇಕು ಭೀಷಾಸ್ಮ ದ್ವಾತಪ್ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮ ದಗ್ನಿಶ್ಚೇಂದ್ರಶ್ಚ ಎಲ್ಲವನ್ನು ಬಲ್ಲ ಜ್ಞಾನಿ ಇಂತ ಭಗವಂತನನ್ನು ತಿಳ್ಕೊಳ್ಬೇಕು ಸರ್ವಜ್ಞ ಅಲ್ಲ ಹಾಗ್ಯಾಕೆ ತಿಳ್ಕೊಳ್ಬೇಕು ಆಚಾರ್ಯ ಸುಮ್ಮನೆ ದೇವ್ರನ್ನ ದೇವರು ಅಂತ ತಿಳ್ಕೊಂಡ್ರೆ ಸಾಲದ ನೋಡಿ ದೇವರನ್ನು ಸರ್ವಜ್ಞ ಅಂತ ಯಾಕೆ ತಿಳ್ಕೊಳ್ಬೇಕಂದ್ರೆ ನೀವು ದೇವರ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡಬೇಡಿ ನಿಮ್ಮನೇ ಪ್ರಾಬ್ಲಮ್ ಹೇಳಬೇಡಿ ಯಾಕೆ ಗೊತ್ತಾ ಅವನು ಸರ್ವಜ್ಞ ಅವನಿಗೆ ಗೊತ್ತಿದೆ ನಿಮ್ಮನೆ ಪ್ರಾಬ್ಲಮ್ಮು ನಿಮಗಿಂತೂ ಚೆನ್ನಾಗಿ ಅವನಿಗೆ ಗೊತ್ತಿದೆ ಅವನಿಗೆ ಗೊತ್ತಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಮತ್ತೆ ಹೇಳಲಿಕ್ಕೆ ಹೋಗಲ್ಲ ಏನು ಪ್ರಾಬ್ಲಮ್ಮು ನಮ್ಮನೆ ಪ್ರಾಬ್ಲಮ್ ಕೃಷ್ಣನಿಗೆ ಗೊತ್ತಿದೆಯೋ ಇಲ್ವೋ ದೇವರಿಗೆ ಗೊತ್ತಿಲ್ಲ ಅಂದರೆ ಅವನ ಸರ್ವಜ್ಞತ್ವಕ್ಕೆ ಕುಂದು ಹಾಗಾದರೆ ದೇವರ ಹತ್ರ ಹೋಗುವಾಗ ಹೀಗೆ ತಿಳ್ಕೊಳ್ಳಿ ದೇವರು ಸರ್ವಜ್ಞ ಅವನಿಗೆ ಗೊತ್ತಿಲ್ಲದ್ದೇನಿದೆ ಕವಿಂ ಪುರಾಣಂ ಪುರಾಣ ಅಂದರೆ ಪುರಾತನ ಹಳಬ ಹಳಬ ಅಂದರೆ ಆದಿ ಪುರುಷ ತುಂಬ ಹಳೆಯವನು ನಾರಾಯಣ ಹೋಬ ಆಸೀತ್ ನ ಬ್ರಹ್ಮ ನ ಶಂಕರ ಅಸದೇವ ಇದಮಗ್ರ ಆಸೀತ್ ಮೊಟ್ಟ ಮೊದಲ ಬಾರಿಗೆ ಇದ್ದವ ಅದಕ್ಕೆ ಅನಾದಿ ಅವನು ಆಮೇಲೆ ಅನುಶಾಸಿತಾರಂ ಸಕಲರಿಗೂ ಶಾಸನ ಮಾಡ್ತಾನೆ ಯಾರು ರಾಂಗ್ ರೂಟಲ್ಲಿ ಹೋಗುವಾಗಿಲ್ಲ ಯಾರು ತಪ್ಪು ದಾರಿಯಲ್ಲಿ ಹೋದರೂ ಕೂಡ ಅದು ದೇವತೆಗಳಿದ್ದರೂ ಕೂಡ ಅವರನ್ನು ಶಿಕ್ಷೆ ಮಾಡುವ ಯೋಗ್ಯತೆ ಇರುವವ ಆ ಭಗವಂತ ಅನೂರಣೀಯ ಆ ಭಗವಂತ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಜೀವ ಜೀವ ಇದೆಯಲ್ಲ ಇದು ಎಷ್ಟು ಚೆನ್ನಾಗಿದೆ ಸಣ್ಣದಾಗಿದೆ ಅಂದರೆ ದಾಸರು ಹೇಳ್ತಾರೆ ಕುದುರೆ ಬಾಲದ ಕೊನೆಯ ಕೂದಲು ಕುದುರೆ ಅದರದ್ದು ಬಾಲ ಅದರದ್ದು ಲಾಸ್ಟು ಕೂದಲು ತೆಳ್ಳಗಿರುತ್ತೆ ಅದನ್ನು ಹೀಗೆ ಹೀಗೆ ಒಂದು ಕೂದಲನ್ನು ಹೀಗೆ ಹೀಗೆ ನೂರು ಬಾರಿ ಕತ್ತರಿಸಿದರೆ ಒಂದು ಕೂದಲಿನ ನೂರನೇ ಒಂದು ಭಾಗ ಎಷ್ಟು ದಪ್ಪ ಇದೆ ಜೀವ ಅಷ್ಟು ದಪ್ಪ ಅಂತೆ ಅದರೊಳಗೆ ದೇವ ಇದ್ದಾನಂತೆ ಅಣೋರಣೀಯಾನ್ ಮಹತೋ ಆತ್ಮ ಗುಹಾಂ ನಿಹಿತೋಸ್ಯ ಜಂತೋ ಉಪನಿಷತ್ತುಗಳು ವರ್ಣನೆ ಮಾಡ್ತಾ ಇದೆ ಎಲ್ಲ ಜಾತದ ಒಳಗೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿ ಬೃಹತ್ತಿಗಿಂತಲೂ ಬೃಹತ್ತನಾಗಿ ಆ ಭಗವಂತ ಇದ್ದಾನೆ ಅಷ್ಟೇ ಅಲ್ಲ ಎಲ್ಲರಿಗೆ ಅವನು ಎಂಥವನಾಗಿದ್ದಾನೆ ಅಂದರೆ ಆಶ್ರಯದಾತನಾಗಿದ್ದಾನೆ ಪೋಷಕನಾಗಿದ್ದಾನೆ ಮತ್ತು ಎಂಥವ ಅಂದರೆ ಅವನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವರನ್ನು ತಿಳಿದೆ ಅಂತ ತಿಳಿದವರು ಯಾರೇ ಇಲ್ಲ ಲಕ್ಷ್ಮಿಗೂ ಕೂಡ ಪರಿಪೂರ್ಣವಾಗಿ ಗೊತ್ತಿಲ್ಲಂತೆ ನರಮಾಪಿ ಪದಾಂಗುಲೀಲ ಸನ್ನ ಖದೂರಾಜ ಅನಂತ ಸದ್ಗುಣಾನ್ ದೇವರ ಪಾದ ಒತ್ತುತ್ತಾ ಇದ್ದಾಳಂತೆ ಅವಳು ಒಂದೇ ಕೆಲಸ ಎರಡನೇ ಕೆಲಸ ಅಡುಗೆ ಮಾಡೋದು ತಿಂಡಿ ಮಾಡೋದು ಯಾವ ಪ್ರೋಗ್ರಾಮೇ ಇಲ್ಲ ರೀ ನಂಗೆ ಗೊತ್ತಿಲ್ಲಪ್ಪ ದೇವರ ಮನೇಲಿ ಅಡುಗೆ ಮನೆ ಅನ್ನೋದೇ ಇಲ್ಲ ಊಟ ಮಾಡೋರೇ ಇಲ್ಲ ರೀ ಯಾಕಂದ್ರೆ ಇಲ್ಲಿಡೋದೇ ಹದಿನಾರು ಸೇರಕ್ಕೆ ಸಾಕಾಗಿರುತ್ತೆ ಅವ್ನಿಗೆ ಅಲ್ಲಿ ಇನ್ನೇ ಅಡುಗೆ ಗಿಡ್ಗೆ ಇಲ್ಲೇ ಇಲ್ಲ ಅನ್ನದ ಮೇಲೆ ಅನ್ನ ಅನ್ನದ ಮೇಲೆ ಅನ್ನೋ ಏನು ಅನ್ನ ರೀ ನೋಡ್ಲಿಕ್ಕೆ ಇಷ್ಟು ಕೃಷ್ಣ ಏಕೋ ವಿಷ್ಣು ಮಹದ್ಭೂತಂ ಎಷ್ಟೋ ಏನೋ ದೇವ್ರಿಗೆ ಗೊತ್ತವನು ಹಾಗಾಗಿ ಮೇಲೆ ದೇವ್ರಲ್ಲಿ ವೈಕುಂಠದಲ್ಲಿ ಅಡುಗೆ ಮನೆ ಪ್ರೋಗ್ರಾಮ್ ಇಲ್ಲ ಹೆಂಡತಿ ಕೆಲಸ ಇಲ್ಲ ಗಂಡಂಗೆ ಕೆಲಸ ಇಲ್ಲ ಗಂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಲಗಿರ್ತಾನೆ ಈ ಹೆಂಡ್ತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲು ಒತ್ತತ ಅದೇನು ಕಾಲು ಒತ್ತೋದೋ ಏನು ಕತ್ತೋ ಕಾಲಾದರೂ ಯಾರಿಗೆ ಯಾರು ಒತ್ತಬೇಕು ರೀ ಯಾರ್ಯಾರು ಹೊರಗಾಗಿ ಟೈರ್ಡ್ ಆಗಿ ಬಂದರೆ ಕಾಲು ಪಾಪ ಟೈರ್ಡ್ ಆಗಿದ್ದಾನೆ ಅವು ಹೊರಗೆ ಹೋಗಲ್ಲ ಕೂತ್ಕಡೆನೇ ಎಲ್ಲ ಮಾಡ್ತಾನೆ ರೀ ಆದರೆ ಅವನಿಗೆ ಕಾಲು ಒತ್ತೆ ಅಂದರೆ ಅವನಿಗೆ ಬೇಕಂತಲ್ಲ ಇವಳಿಗೆ ಬೇಕಂತ ಆ ಕಾಲು ಒತ್ತುವಾಗಲೂ ಅದೇನು ಇಂಟ್ರೆಸ್ಟು ಏನು ಇಂಟ್ರೆಸ್ಟು ಕಾಲು ನೋಡ್ಕೊಂಡು ಒತ್ತಾಳ್ರಿ ಕೆಲವರು ಕಾಲು ಒತ್ತುತ್ತಾರೆ ಓಲ್ಡ್ ಜನ ಇದ್ದಾರೆ ಎಲ್ಲೋ ಸೀರಿಯಲ್ ನೋಡ್ತಾ ಕಾಲು ಒತ್ತಕ್ಕೋಗಿ ಕುತ್ತಿಗೆ ಒತ್ತಿ ಅವ್ಯವಸ್ಥೆ ನೀನು ನಾಳೆಂದು ಕಾಲೇ ಒತ್ತೇಡ ಅಂಥೇಳಿ ಅವತ್ತೇ ಉದ್ಯಾಪನೆ ಕಾಲು ಒತ್ತದ್ದಕ್ಕೆ ಹೀಗೆಲ್ಲಕ್ಕೆ ನಡೆದು ಹೋಗ್ಬಿಟ್ಟಿರೋದು ಕಥೆಗಳು ಇವಳು ಹಾಗಲ್ಲ ಪಶ್ಯಂತಿ ಸಂತ ತಂಸ ಲಕ್ಷ್ಮೀ ದೇವಿ ದೇವರ ಪಾದವನ್ನೇ ನೋಡ್ತಾ ಒತ್ತತಾಳಂತ ಯಾಕೆ ನೋಡ್ತಾಳೆ ಆ ನೋಡುವಾಗ ಅವಳಿಗೆ ಬಗೆ ಬಗೆಯ ನೂತನವ ಕಾಣುತ್ತಾ ಮಿಗೆಹರುಷ ದಿಂಪಗೊಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲೆಮ್ಮನನು ದಿನವೂ ಒಂದು ಆ ಕಾಲು ಬೆರಳು ಬೆರಳಿನ ಮೇಲಿನ ಉಗುರು ಉಗುರಿನ ತುದಿ ತುದಿಯ ಒಳಗೊಂದು ಧೂಳು ಆ ಧೂಳಿನ ಒಳಗೆ ಭಗವಂತನ ಅನಂತ ರೂಪಗಳು ಒಂದು ರೂಪದೊಳಗೆ ಅನಂತ ರೂಪಗಳನ್ನು ನೋಡ್ತಾ ಆಶ್ಚರ್ಯ 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 ಅಂತ ಇದ್ದಾಳೆ ಅವ್ಳಿಗೊಂದು ದಿವಸ ಬೇಜಾರು ಆಯ್ತಂತೆ ದೇವ್ರ ಹತ್ರ ಹೇಳ್ಕೊಂಡ್ಲಂತೆ ಕಂಪ್ಲೇಂಟು ಏನು ನಿಮ್ಮ ಪಾದದ ಬೆರಳಿನ ಉಗುರಿನ ಧೂಳಿನ ಮೇಲ್ ಬರುವ ರೂಪಗಳನ್ನು ಒಂದು ನಿಮಿಷ ನೋಡಲಿಕ್ಕೂ ನನಗಾಗ್ತಾ ಇಲ್ಲ ದೇವರ ಹತ್ರ ಹೋದಾಗ ನಡ್ರೆ ಮುಂದೆ ಹೋಗುವ 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 ಅವ್ನು ಎಲ್ಲೋ ನೋಡ್ತಿರ್ತಾನೆ ಹೋಗುವ ಅಂತ ಹೇಳ್ದಾಗ್ಬಿಡ್ತಾನೆ ಅವ್ನು ನಿಜವಾಗಿ ಬೇಜಾರು ಮಾಡ್ಕೊಳ್ತಾನೆ ಆಮೇಲೆ ಅಲ್ಲ ಅಲ್ಲಿ ಬಂದಾಗ ಅಲ್ಲಿ ಇಲ್ಲಿ ನೋಡ್ಬಾರ್ದು ಕೃಷ್ಣನ ನೋಡಲಿಕ್ಕೆ ಬರಬೇಕು ಕೃಷ್ಣನ ನೋಡ್ಬೇಕು ಹೋಗ್ತಾ ಇರ್ಬೇಕು ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ ದೇವರು ನಮ್ಮನ್ನು ಎದುರಿಗ ನಿಲ್ಸ್ಕೊಳ್ತಾನೆ ಜಾಸ್ತಿ ಹೊತ್ತು ನಿಲ್ಲಿಸ್ಕೊಳ್ಳಲ್ಲ ಅಷ್ಟೊಳು ನೋಡಿದ್ರೆ ಹಾಗೆ ಇಲ್ಲದೆ ಇದ್ರೂ ಇಲ್ಲ ಇವಳು ಅಂತಾಳೆ ನಿಮ್ಮನ್ನು ನೋಡಬೇಕು ರೂಪ ಬೇಕಾಟು ಬರುತ್ತೆ ಬಂದು 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 ಹೋಗ್ತಾ ಇದೆ ಒಂದು ಆರತಿ ಮಾಡಲಿಕ್ಕೆ ಆಗಲಿಲ್ಲ ದೇವರು ಬಂದಾಗ ಒಂದು ಆರತಿ ಕೃಷ್ಣಂಗೆ ನೋಡಿ ಎಷ್ಟು ಆರತಿಗಳು ಮಾಡ್ತಾರೆ ಮುದ್ದು ಸುರಿಯುವ ಮುಖದ ಮುಂದೆ ಆ ಮಂಗಳಮಯವಾದ ಆರತಿಯನ್ನು ಎಷ್ಟು ಮಾಡಿ ಮಾಡಿ ಮಾಡ್ತಾರೆ ಲಕ್ಷ್ಮಿಗೆ ಒಂದು ಬೇಜ ಇಷ್ಟು ರೂಪ ಬರ್ತಾ ಇದೆ ಒಂದು ಆರತಿ ಮಾಡಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಅವತ್ತು ಡಿಸೈಡ್ ಮಾಡಲು ನಿನ್ನ ರೂಪ ಬರುವಾಗ ನಾನು ಹೊಸ್ದ ಮಂಗಳಾರತಿ ಹಚ್ಕೊಂಡು ಬರೋಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಅವಳ ದೇಹವನ್ನೇ ಆರತಿಗೆ ರೆಡಿ ಮಾಡ್ಕೊಂಡು ಬಿಟ್ಲಂತೆ ಏನು ಮಾಡಿದ್ಲು ಒಂದು ಬಂಗಾರದ ತಟ್ಟೆ ತಂದ್ಲಂತೆ ಯಾವ ತಟ್ಟೆ ಅಂದ್ರೆ ಅವಳು ಮುಖವೇ ಗುಂಡುಗಿದೆಯಂತೆ ಅದೇ ಬಂಗಾರ ಹಿರಣ್ಯವರ್ಣ ಮರಿಣಿ ಬಂಗಾರದ ತಟ್ಟೆ ಅದರೊಳಗೆ ಎರಡು ಸೊಡ್ಲು ಯಾವುದು ಬಂಗಾರದ ಅಂದ್ರೆ ಅವಳು ಎರಡು ಕಣ್ಣು ಆ ಕಣ್ಣಿನ ಒಳಗೆ ಕಾಣುವ ದೃಷ್ಟಿ ಇದೆಯಲ್ಲ ಅದೇ ಜ್ಯೋತಿ ಅಲ್ಲ ಕೆಂಪದು ಓಕಳಿ ಬೇಕಲ್ಲ ಅಂದರೆ ದೇವರು ನೋಡಿದಾಗೆಲ್ಲ ಕೆನ್ನೆ ಕೆಂಪಾಗ್ಬಿಡತ್ತಂತೆ ನಾಚಿಕೆಯಿಂದ ಆ ರಾಗದಿಂದ ರಂಜಿತವಾದ ಮುಖದಿಂದ ಅಪಾಂಗನೀ ರಾಜಂ ದೇವರ ರೂಪನ ಒನ್ನೆ ಒಮ್ಮೆ ಅಪಾದಮೂಳಿ ಪರ್ಯಂತರವಾಗಿ ನೋಡಿಬಿಡ್ತಾಳೆ ಅದೇ ಆರ್ತಿಂದು ಅದಕ್ಕೆ ಬರೋ ರೂಪನೆಲ್ಲ ನೋಡಿ ನೋಡಿ ಆರತಿ ಮಾಡಿ ಮಾಡಿ ಕಳಿಸ್ತಾ ಇದ್ದಾಳೆ ಅವಳೇ ದೇವರ ಪಾದದ ಬೆರಳಿನ ಉಗುರಿನ ಮೇಲಿನ ಧೂಳಿನ ಒಂದು ರೂಪವನ್ನು ಪರಿಪೂರ್ಣವಾಗಿ ತಿಳಿದಿಲ್ಲ ಅಂತಂದ ಮೇಲೆ ಇಂಥ ಬೆರಳು ಎರಡು ಕಾಲಲ್ಲಿ ಹತ್ತು ಬೆರಳಿದೆ ಎರಡು ಕಾಲಿದ್ದವ್ರ ಕತೆ ಇವನು ವಿಶ್ವತಚಕ್ಷರದು ವಿಶ್ವತೋಮುಖೋ ವಿಶ್ವತೋ ಭಾರತ ವಿಶ್ವತಪ್ಪ ಇಷ್ಟೆಲ್ಲ ಇಡೀ ಜಗತ್ತಿನಲ್ಲಿ ಪಾದ ತುಂಬಿದೆ ಆ ಭಗವಂತನದು ಎಲ್ಲ ಪಾದಗಳು ಎಲ್ಲ ಉಗುರುಗಳು ಎಲ್ಲ ರೂಪಗಳು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಆ ಭಗವಂತನನ್ನು ಯಾವ ಜೀವ ಜಾತವು ಪರಿಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ದೇವ ತಿಳ್ಕೊಳ್ಳಬಳಿಕೆ ದೇವರ ತಿಳುವಳಿಕೆ ಅಂದರೆ ಏನಂದರೆ ದೇವರನ್ನು ತಿಳಿದಿಲ್ಲ ಅಂತ ತಿಳಿಯೋದೆ ತಿಳುವಳಿಕೆ ಹಾಗಾದ್ರೆ ತಿಳಿದೇ ತಿಳಿದಿಲ್ಲ ಅಲ್ಲ ತಿಳಿದು ತಿಳಿದಿಲ್ಲ ಅನ್ನೋದು ತಿಳುವಳಿಕೆ ಅಂತ ತಿಳಿಸ್ತಾ ಇದ್ದಾರೆ ಆ ಭಗವಂತ ಮಂತೆ ಅಂತವ ಅಂದರೆ ಆದಿತ್ಯವರ್ಣಂ ಆ ಸೂರ್ಯನ ಕಾಂತಿಯನ್ನು ಧಿಕ್ಕರಿಸುವಂತಹ ಕಾಂತಿಯ ಒಂದು ಆ ಭಗವಂತನ ಅದ್ಭುತವಾದ ಆ ರೂಪ ಆದಿತ್ಯವರ್ಣಂ ತಮಸಪ್ಪರಸ್ತಾತ್ ತಮಸ್ಸಿಗಿಂತಲೂ ಮೇಲೆ ಸೂರ್ಯಮಂಡಲಕ್ಕಿಂತಲೂ ಪರಸ್ತಾತ್ ಮೇಲಿರುವ ಆ ಭಗವಂತ ಅವನನ್ನು ಹೀಗೆ ತಿಳಿಬೇಕು ಪ್ರಯಾಣ ಕಾಲೇ ಚಲೇನ ಭಕ್ತ್ಯ ಯುಕ್ತೋ ಯೋಗ ಬಲೇನ ಚೈವ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷ ಮುಪೈತಿ ದಿವ್ಯಂ ತುಂಬ ಕಷ್ಟ ಆದರೆ ಅಭ್ಯಾಸದಲ್ಲಿ ಮಾತ್ರ ಸಾಧ್ಯ ಇಂತಹ ಲಕ್ಷಣಗಳಿಂದ ಯುಕ್ತನಾದ ಭಗವಂತನ ಚಿಂತನೆಯನ್ನು ಪ್ರಯಾಣ ಕಾಲದಲ್ಲಿ ಮಾಡಬೇಕಂತೆ ಪ್ರಯಾಣ ಕಾಲ ಅಂದರೆ ಬಸ್ಸಲ್ಲಿ ಕೂತಾಗ ಕಾರಲ್ಲಿ ಕೂತಾಗ ಅಲ್ಲ ರೀ ಇಂದಿರಾ ರಮಣ ಗೋವಿಂದ ಆ ಕಾಲದಲ್ಲಿ ಸಾಯೋ ಕಾಲದಲ್ಲಿ ಯಾವ ಬೆಡ್ ಮೇಲೆ ಮಲಗಿರ್ತಿರೋ ಯಾರ ಬಾಯೊಳಗೆ ಏನು ಇಟ್ಟಿರ್ತಾರೋ ಅದೇನೋ ಕಡ್ಡಿ ಗಿಡ್ಡಿ ಇಟ್ಟಿರ್ತಾರೋ ಮೂಗ್ಗೆ ಏನು ಹಾಕಿರ್ತಾರೋ ಸ್ವಾಮಿ ಶ್ರೀಹರಿ ಗೊತ್ರಿ ಪ್ರಯಾಣ ಕಾಲೇ ಮನಸ್ಸಾ ಮನಸ್ಸಿನಿಂದ ಮಾಡಪ್ಪ ಎಲ್ಲಾದರೂ ಇರಯ್ಯ ಮನಸ್ಸು ಅಚಲವಾಗಿ ಬೇಕು ಅಂದರೆ ಮನೋಜಯ ಬೇಕು ರುದ್ರದೇವರ ಅನುಗ್ರಹ ಬೇಕು ಪ್ರಾಣಜಯ ಬೇಕು ವಾಯುದೇವರ ಅನುಗ್ರಹ ಬೇಕು ಕುಂಡಿನಿ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಮೇಲ್ತರಬೇಕು ಯೋಗ ಸಾಮರ್ಥ್ಯದಿಂದ ಅದೋ ಮುಖದಲ್ಲಿ ಎರಡು ದ್ವಾರ ಇದೆ ಪಾಯು ಉಪಸ್ಥ ಆ ದ್ವಾರದಲ್ಲಿ ಪಾಪಿಗಳಿಗೆ ಪ್ರಾಣ ಹೋಗುವ ಜಾಗದಲ್ಲಿ ಪ್ರಾಣ ಹೋಗದ ಹಾಗೆ ಗುದಕ್ಕೆ ಎರಡು ಕಾಲುಗಳನ್ನು ಅಡ್ಡ ಇಟ್ಟು ವೀರಾಸನದಲ್ಲಿ ಕೂತು ನೇರವಾಗಿ ನೋಡ್ತಾ ಇದೆಲ್ಲ ಆಗುತ್ತಾ ಆಚಾರ್ಯ ಆಗತ್ರಿ ಯಾರಿಗೆ ಹೀಗೇ ಸಾಯ್ಬೇಕು ಅನ್ನುವ ಬಯಕೆ ಭಗವಂತನಲ್ಲಿಟ್ಟಿದ್ದಾರೆ ಖಂಡಿತವಾಗುತ್ತೆ ಎಲ್ಲರಿಗೆ ಆಗೋಲ್ಲ ಅದರಿಂದ ಪ್ರಯಾಣ ಕಾಲೇ ಮನಸಾ ಚಲೇನ ದ್ವಿದಳಾತ್ಮಕವಾದ ಎರಡು ದಳ ಭ್ರುವೋರ್ ಮಧ್ಯೆ ಭ್ರುವೋರ್ ಮಧ್ಯೆ ಪ್ರಾಣ ಮಾವೇಶ ಸಮ್ಯಕ್ ಕುಂಡಿನಿಯಿಂದ ನಾಭಿಗೆ ತಂದು ನಾಭಿಯಿಂದ ಹೃದಯಕ್ಕೆ ತಂದು ಕಂಠಕ್ಕೆ ತಂದು ತಾಲುಗೆ ತಂದು ಭ್ರೂ ಮಧ್ಯಕ್ಕೆ ಬರಬೇಕು ಇಲ್ಲಿ ಎರಡು ಮುಹೂರ್ತಗಳ ಕಾಲ ಆ ಪ್ರಾಣವನ್ನು ನಿಲ್ಲಿಸಬೇಕಂತ ಅದು ಯೋಗ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಸಾಧ್ಯ ಈ ಹುಬ್ಬಿನ ಮಧ್ಯ ಜೀವ ಅಲ್ಲಿ ನಿಂತು ಎರಡು ಮುಹೂರ್ತಗಳ ಕಾಲ ಈ ರೀತಿ ಕವಿ ಪುರಾಣ ಅನುಶಾಸಿತಾರ ಅಣೋರಣೀಯ ಇದೆಲ್ಲ ಗುಣಗಳಿಂದ ಭಗವಂತನ ಚಿಂತನೆ ಮಾಡ್ತಾನಂತೆ ಪ್ರೇಯರ್ ಮಾಡ್ತಾನೆ ಇಲ್ಲಿಟ್ಟು ದೇವರನ್ನು ಅವನು ನೆತ್ತಿಯ ದ್ವಾರದಲ್ಲಿ ಅವನ ಪ್ರಾಣ ಹೋಗುತ್ತೆ ಅವನು ಎಲ್ಲಿ ನಿಲ್ಲಲ್ಲ ರೀ ನಾನ್ ಸ್ಟಾಪ್ ನನ್ನ ಬಳಿಗೆ ಬರ್ತಾನೆ ಸತಂ ಪರಮಂ ಪರಮುಪೈತಿ ತಂ ಆ ಜೀವ ಪರಮ ಪುರುಷನಾದ ನನ್ನನ್ನೇ ಅವನು ಹೊಂದುತ್ತಾನೆ ಅಂತ ಹೀಗೆಲ್ಲ ಭಗವಂತ ಹೇಳ್ತಾ ಯದಕ್ಷರಂ ವೇದ ವಿಧೋ ವದಂತಿ ವಿಶಂತಿ ಯತಯೋ ಬ್ರಹ್ಮಚರ್ಯಂ ಚರಂ ಚರೆ ಚರಂತಿ ತತ್ಕೇ ಪದಂ ಸಂಗ್ರಹೇಣ ಪ್ರವಕ್ಷೇ ಯಾರನ್ನ ವೇದ ವಿದ್ವಾಂಸರು ವಿದರು ಚೆನ್ನಾಗಿ ವೇದಾಧ್ಯಯನ ಮಾಡಿದವರು ಅಕ್ಷರ ಬ್ರಹ್ಮ ಅಂತ ಕರಿತಾ ಇದ್ದಾರೋ ಯಾರು ಕಾಮಕ್ರೋಧಾದಿಗಳನ್ನು ಬಿಟ್ಟು ಯಾವ ಭಗವಂತನನ್ನು ಹೊಂದಬೇಕು ಅಂತ ಅಂದ್ಕೊಂಡಿದ್ದಾರೋ ಯಾವ ಭಗವಂತನ ಸಲುವಾಗಿ ಬ್ರಹ್ಮಚರ್ಯವನ್ನು ಮಾಡ್ತಾ ಇದ್ದಾರೋ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇದ್ದಾರೋ ಅಂತ ಅರ್ಥ ಅಲ್ಲ ರೀ ಮದುವೆ ಆಗಿದ್ದು ಬ್ರಹ್ಮಚಾರಿಗಳಾಗಿರಬೇಕು ಯಾವುದದು ಈ ಮದುವೆ ಆಗಿದ್ದರೂ ಬ್ರಹ್ಮಚಾರಿ ಅಂದರೆ ಕಣ್ಣು ದೇವರನ್ನೇ ನೋಡುವ ಬಯಕೆ ಜೀವನದ ಉದ್ದಕ್ಕೂ ಇದ್ದರೆ ಅದು ಕಣ್ಣಿನ ಬ್ರಹ್ಮಚರಿಯೇ ಸದಾ ದೇವರ ಕಥೆ ಕೇಳಬೇಕು ಅನ್ನುವ ಬುದ್ಧಿ ಕಿವಿಗಿದ್ದರೆ ಅದು ಕಿವಿಯ ಬ್ರಹ್ಮಚರಿಯೇ ತಲೆ ಯಾವಾಗಲೂ ದೇವರಿಗೆ ನಮಸ್ಕಾರ ಮಾಡಬೇಕು ಅನ್ನುವ ಬುದ್ಧಿ ಇದ್ದರೆ ಅದು ತಲೆಯ ಬ್ರಹ್ಮಚರ್ಯೆ ಮನಸ್ಸು ಸಂಚಿಂತೆಯದ್ಭಗವತಶ್ಚರಣವಿಂದಂ ಅಕೋ ನೋಡೆ ರಂಗನಾಥನ ಚಿಕ್ಕ ಪಾದವಾ ಅಂತ ದೇವರ ಪಾದದ ಚಿಂತನೆ ಮಾಡುವ ಮನಸ್ಸೇ ಮನಸ್ಸಿನ ಬ್ರಹ್ಮಚರ್ಯೆ ಇದಕ್ಕೆ ಬ್ರಹ್ಮಚರ್ಯೆ ಅಂತ ಕರಿತಾ ಇದ್ದಾರೆ ಎದಿಚ್ಛಂತೋ ಯಾವ ಭಗವಂತನನ್ನು ಹೊಂದುವ ಇಚ್ಛೆಯಿಂದಾಗಿಯೇ ಇಡೀ ಜೀವನದ ಉದ್ದಕ್ಕೂ ಕಠಿಣವಾದ ಬ್ರಹ್ಮಚರ್ಯೆಯನ್ನು ಮಾಡ್ತಾ ಇದ್ದಾರೆ ಅವರು ನನ್ನ ಬಳಿಗೆ ಬರ್ತಾರೆ ಅದೇ ಅಕ್ಷರ ಬ್ರಹ್ಮ ಈ ಯಾರು ಈ ರೀತಿ ಭ್ರುವಿನ ಮಧ್ಯದಲ್ಲಿ ನಿಂತು ನನ್ನ ಚಿಂತನೆ ಮಾಡ್ತಾನೆ ಅವನಲ್ಲಿಗೆ ಬರ್ತಾನೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಜ್ಯಾ ಜಾಯಾತ್ಮನ ಪ್ರಾಣಿತೋ ಯೋಗಧಾರಣಂ ಓಮಿತ್ಯೇಕೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಪ್ರಯಾತಿ ತ್ಯಜಂದೇಹಂ ಸಯಾತಿ ಪರಮಾಂ ಗತಿಂ ಅಂಥವರು ನನ್ನ ಬಳಿಗೆ ಬರ್ತಾರೆ ಅಂತ ಭಗವಂತ ಹೀಗೆಲ್ಲ ಅಂತ್ಯಕಾಲದ ಚಿಂತನೆಯ ಮಹತ್ವವನ್ನು ಹೇಳ್ತಾ ಮತ್ತೆ ಹೇಳ್ತಾನೆ ಆ ಬ್ರಹ್ಮಭುವನಾನ್ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ ಈ ದೇಹ ಬಿಡುವಾಗ ಸರ್ವದ್ವಾರಗಳನ್ನು ನಿಯಮನ ಮಾಡಬೇಕು ಅಂದರೆ ಒಂಬತ್ತು ದ್ವಾರಗಳಲ್ಲಿ ಎಂಟು ದ್ವಾರವನ್ನು ಕ್ಲೋಸ್ ಮಾಡ್ಕೊಳ್ಬೇಕಂತ ಅದೇ ಇಂದ್ರಿಯ ನಿಗ್ರಹ ಅಂತ ಅದು ಕೆಳಗಿನ ಬಾಯು ಉಪಸ್ಥ ಎರಡು ದ್ವಾರ ಸಾಮಾನ್ಯವಾಗಿ ಯಾರಿಗೂ ಹೋಗೋಲ್ಲ ಪಾಪಿಗಳಿಗೆ ಮಾತ್ರ ಅದೇ ದ್ವಾರದಲ್ಲಿ ಪ್ರಾಣವಾಯು ಹೋಗುತ್ತೆ ಆದರೆ ಇಲ್ಲಿಂದ ಬಂದ ಮೇಲೆ ಕುತ್ತಿಗೆ ತನಕ ಯಾವ ಡೋರು ಇಲ್ಲ ಆದರೆ ಮುಂದೆ ಏಳು ಬಾಗಿಲು ಎದ್ದೆದ್ದು ಕಾಣತಕ್ಕಂಥದ್ದು ಎರಡು ಕಿವಿಯ ರಂಧ್ರ ಎರಡು ಕಣ್ಣಿನ ರಂಧ್ರ ಎರಡು ಮೂಗಿನ ಹೊರಳೆಯ ರಂಧ್ರ ಒಂದು ಬಾಗಿ ಎಲ್ಲವನ್ನು ಬಂದ್ ಮಾಡಬೇಕಂತೆ ಅದು ನಿತ್ಯ ಅಭ್ಯಾಸ ಮಾಡಿ ಇಂದ್ರಿಯಾಭಿಮಾನಿಗಳ ಅನುಗ್ರಹ ಪಡೆದು ಅವರಿಗಿಂತಲೂ ದೊಡ್ಡವರಾದ ರುದ್ರದೇವರ ಅನುಗ್ರಹ ಇತ್ತು ಅವರಿಗಿಂತಲೂ ದೊಡ್ಡವರಾದ ವಾಯುದೇವರ ಅನುಗ್ರಹ ಇದ್ದವ ಮಾತ್ರ ಆ ವಾಯು ಜಯದಿಂದಾಗಿ ಪ್ರಾಣವಾಯುವನ್ನು ಇಲ್ಲಿಗೆ ತಂದು ನಿಲ್ಲಿಸಿದಾಗ ಪ್ರಾಣದೇವರು ಜೀವನನ್ನ ದೇವನನ್ನ ಜೀವ ಮತ್ತು ದೇವ ಇಬ್ಬರನ್ನೂ ಒಂದೊಂದು ಭುಜದ ಮೇಲೆ ಕೂಡಿಸಿಕೊಳ್ಳುತ್ತಾರೆ ತನಗೆ ಸಾಕ್ಷಿಯಾಗಿ ಕೂತ ದೇವನನ್ನ ಜೀವ ಅಣೋರಣೀಯ ಮೊದಲಾದ ಗುಣಗಳಿಂದ ಇಲ್ಲಿ ಕೂತು ಸ್ತೋತ್ರ ಮಾಡಿದರೆ ವಾಯುದೇವರು ಅವನೊಟ್ಟಿಗೆ ಸೇರಿ ಆ ದೇವರಿಗೆ ಜೈಕಾರ ಹಾಕ್ತಾ ರಥ ಎಳೆಯುವಾಗ ಗೋವಿಂದ ಗೋವಿಂದ ಅಂತ ಕೂಗುವಂತೆ ಈ ರಥದ ಒಳಗಿರುವ ಜೀವನನ್ನು ಬ್ರಹ್ಮರಂಧ್ರದಿಂದ ಹೊರಗೆ ಕರ್ಕೊಂಡು ಹೋಗಿ ಉತ್ತಮವಾದ ಲೋಕವನ್ನೇ ಅವನಿಗೆ ಕೊಡ್ತಾ ಇದ್ದಾನೆ ಯಾರು ನಾಡಿಯಿಂದ ಹೋಗಬೇಕು ಬೇರೆ ಎರಡು ನಾಡಿ ಇಡಾ ಪಿಂಗಳ ಅಂತಿದೆ ನಾಡಿಯಲ್ಲಿ ಹೋದವರು ಅವರು ಮಾತ್ರ ಈ ಬ್ರಹ್ಮರಂಧ್ರ ಭೇದನೆ ಮಾಡ್ಕೊಂಡು ಹೋಗ್ತಾರೆ ಉಳಿದ ನಾಡಿಗಳಲ್ಲಿ ಹೋದವರು ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನು ಭಗವಂತ ವಿಸ್ತಾರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಆದರೆ ಎಲ್ಲಿ ಹೋದರೂ ಮತ್ತೆ ಬರಬೇಕು ಈ ಲೋಕಕ್ಕೆ ಅದನ್ನೇ ಕೃಷ್ಣ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ನೀನು ಏನೇನೋ ಸಾಧನೆ ಮಾಡಿ ಯಾವ್ಯಾವ ಲೋಕಕ್ಕೆ ಬ್ರಹ್ಮಲೋಕದ ಪರ್ಯಂತರವಾಗಿ ಭೂರ್ಲೋಕ ಭುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಲ ಕೆಳಗೆ ಏಳು ಮೇಲೆ ಏಳು ಹದಿನಾಲ್ಕು ಲೋಕ ಎಲ್ಲಿ ಹೋದರೂ ಮರಳಿ ಈ ಊರಿಗೆ ಬರಬೇಕು ಎಲ್ಲೇ ಹುಟ್ಟಬೇಕು ಇದು ಬೇಡ ಅಂತಾದರೆ ಮಾಮುಪೇತ್ಯ ನನ್ನನ್ನು ಹೊಂದಬೇಕು ನನ್ನನ್ನು ಹೊಂದಿದ ಅಂದರೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಮುಂದೆ ಕೃಷ್ಣ ಹೇಳ್ತಾನೆ ಯದ್ಗತ್ವಾನನಿ ವರ್ತಂತೆ ದಾಸರು ಕನ್ನಡೀಕರಿಸಿ ಹೇಳ್ತಾರೆ ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗಾರು ಅವನನ್ನು ಯಾರು ಹೊಂತಾರೆ ಅವರು ಮತ್ತೆಂದೂ ಕೂಡ ಹೊರಗೆ ಬರೋದೇ ಇಲ್ಲ ಅಂತ ಹೀಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವಾರ್ಜುನ ನೀನು ಯಾವಾಗಲೂ ಉಪಾಯದಿಂದ ತಿಳಿದವನಾಗಿ ಯಾವಾಗಲೂ ನನ್ನನ್ನು ಮರೆಯದೆ ಯುದ್ಧವನ್ನು ಮಾಡಿದರೆ ಕರ್ಮದಲ್ಲಿ ನೀನು ಯೋಗಿಯಾಗಿದ್ದೆ ಅಂತಾದರೆ ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟ್ ಆತ್ಯೇತಿ ತತ್ಸರ್ವಿದಂ ವಿಧಿತ್ ಯೋಗಿ ಪರಂ ಉಪೈತಿ ಚಾಧ್ಯಂ ಹೇ ಅರ್ಜುನ ಯೋಗಿ ಆದವ ಕರ್ಮದ ಉಪಾಯವನ್ನು ಬಲ್ಲವ ಅವನು ವೇದಾಧ್ಯಯನಗಳು ಅಥವಾ ಕೃಚ್ಛ್ರ ಚಾಂದ್ರಾಯಣ ಅನೇಕ ವ್ರತಗಳು ಅನೇಕ ದಾನಗಳು ಈ ಎಲ್ಲವನ್ನು ಮೀರಿದ ಫಲವನ್ನು ಆ ಯೋಗಿ ಪಡಿತಾ ಇದ್ದಾನೆ ಮತ್ತು ಸನಾತನವಾದ ವೈಕುಂಠ ಸ್ಥಾನವನ್ನೇ ಹೊಂತಾನಪ್ಪ ಅದರಿಂದ ನೀನು ಇಷ್ಟನ್ನು ತಿಳಿದು ಎಂಟನ್ನು ತಿಳಿದು ಮೋಹದ ಗಂಟನ್ನು ಬಿಚ್ಚಿ ಯುದ್ಧವನ್ನು ಮಾಡು ಅಂತ ಕೃಷ್ಣ ಅವನಿಗೆ ಉಪದೇಶ ಮಾಡಿದ್ದಾನೆ ಕೃಷ್ಣ ಮುಂದೆ ಏನು ಉಪದೇಶ ಮಾಡಿದ ಅರ್ಜುನನಿಗೆ ಮತ್ತೇನು ಸಂದೇಹ ಬಂತು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಷ ಅರ್ಪಣಮಸ್ತು ಕೃಷ್ಣಾರ್ಪಣಮಸ್ತು